ನೋಡಿ ಸೂಪರ್ ಚೆನ್ನಾಗಿ. ಹರಿರಚಿತ್ಯಸರ್ವೇವೈಕವಂದ್ಯ ಪರಮಗುರುರವಿಷ್ಟಾವಪ್ತಿಕಸಜ್ಜನಾನಾಖಿಲಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷ ಸರಸಿಜನಯನೋ ಸೌ ಶ್ರೀಪತಿರ್ಮಾನದೋ ನಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಡ್ಡಿಂಬಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಭವತಿಯದನುಭವಾದ್ಯಡಂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಮುಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಯಸ್ಯ ಪ್ರಚಂಡ ತಪಸಾ ಶ್ರುತಗೀತವೃತ್ತಿಃ ತುಷ್ಟೋ ಹರಿಕಿಲ ವಶಂ ವದತಾಮವಾಪ ಶ್ರೀಮಧ್ವಸನ್ಮತ ಪಯೋನಿಧಿ ಪೂರ್ಣಚಂದ್ರ ಶ್ರೀ ವಿಷ್ಣುತೀರ್ಥ ಮುನಿರಾಟ್ ಮುದಮಾತನೋತು. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮಮರತಾಃ ಸ್ವಸ್ತಿ ಸತತಂ ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಹರಿಃ. ಸಜ್ಜನರಾದವರು ಭಗವಂತನನ್ನ ರಕ್ಷಕ ಅಂತ ನಂಬಬೇಕು. ರಕ್ಷಣೆಗಾಗಿ ಭಗವಂತನನ್ನ ಪ್ರಾರ್ಥಿಸಬೇಕು. ಯಾರಿಗೆ ಭಗವಂತನ ಬಗ್ಗೆ ಎಚ್ಚರಿಕೆ ಇದೆ, ಯಾರು ದೇವರನ್ನ ನಂಬಿದ್ದಾರೆ, ಯಾರು ದೇವರು ಜಗದ ತುಂಬೆಲ್ಲ ತುಂಬಿದ್ದಾನೆ, ಕೇವಲ ಹೊರಗೆ ಮಾತ್ರ ಇಲ್ಲ ನಮ್ಮ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ, ಎಲ್ಲ ಠಾವಿನಲ್ಲಿ ಲಕುಮಿ ನಲ್ಲನಿದ್ದಾನೆ, ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ ಯಾರು ತಿಳಿದಿರ್ತಾನೆ ಅವನಿಗೆ ರಕ್ಷಣೆ ಭಗವಂತ ಮಾಡ್ತಾನಂತ. ಯಾರು ದೇವರನ್ನ ಮರ್ತಿರ್ತಾನೆ ಅವನ ಇಡೀ ಬದುಕೇ ಭಯದ ಸರಮಾಲೆ ಆಗಿರುತ್ತಂತೆ. ಯಾವಾಗ್ಲೂ ಕ್ಷಣ ಕ್ಷಣಕ್ಕೂ ಸಂಸಾರದಲ್ಲಿ ಅನೇಕ ವಿಘ್ನಗಳು. ಭಗವಂತನನ್ನ ಮರೆತವರಿಗೆ ಇಹದಲ್ಲಿಯೂ ಸುಖ ಇಲ್ಲ,
ಪರದಲ್ಲಿಯೂ ಸುಖ ಇಲ್ಲ. ಇಹದಲ್ಲಿ ಸುಖ ಬೇಕಾದರೆ ದೇವರ ಪಾದಾರವಿಂದಗಳನ್ನ ಆಶ್ರಯ ಮಾಡಬೇಕು. ನೋಡಿ, ಯಾರಿಗೆ ಹಿಂದೆ ಮುಂದೆ ಎಲ್ಲ ಒಬ್ಬ ರಕ್ಷಕ ಇದ್ದಾನೆ, ನಮ್ಮನ್ನ ರಕ್ಷಣೆ ಮಾಡೋನಿದ್ದಾನೆ ಅಂದ್ರೆ ಅವನು ಎಲ್ಲಿ ಹೋಗ್ಲಿಕ್ಕೂ ಯಾವ ಭಯ ಇಲ್ಲ. ಎಂಥ ಮಧ್ಯರಾತ್ರಿಯಲ್ಲಿಯೂ ಕೂಡ ಪ್ರಯಾಣ ಮಾಡ್ತಾನೆ, ಯಾಕಂದ್ರೆ ನನ್ ಮುಂದೆ ಒಬ್ಬ ಗನ್ಮೆನ್ ಇದ್ದಾನೆ, ಈ ಕಡೆ ಒಬ್ಬಿದ್ದಾನೆ, ಆ ಕಡೆ ಒಬ್ಬಿದ್ದಾನೆ, ಹಿಂದೆ ಒಬ್ಬಿದ್ದಾನೆ, ಇನ್ಯಾವ ಭಯ ಅಂತ ಜಗದ್ಗುರು ಮಧ್ವಾಚಾರ್ಯರು ಹೇಳ್ತಾರೆ. ಸಾಧನೆ ಮಾಡಲಿಕ್ಕೆ ಹೊರಟವನು ಕೂಡ ಭಗವಂತನನ್ನ ಈ ಬಗೆಯಿಂದ ಉಪಾಸನೆ ಮಾಡಬೇಕು. ದೇವರ ಕೈಯಲ್ಲಿ ಆಯುಧಗಳಿದೆಯಂತೆ, ಕ್ಷಣ ಬಿಡದೆ ಭಗವಂತ ಆಯುಧವನ್ನ ಧಾರಣೆ ಮಾಡಿದ್ದಾನೆ. ಅದು ಸೆಲ್ಫ್ ಪ್ರೊಟೆಕ್ಷನ್ಗಾಗಿ ಅಲ್ಲ, ಅವನಿಗಾಗಿ ಅಲ್ಲ, ಅವನಿಗೆ ಯಾರ ಭಯವೂ ಇಲ್ಲ. ಭಕ್ತರಿಗೆ ಬರುವ ಭಯವನ್ನ ಪರಿಹಾರ ಮಾಡಲಿಕ್ಕಾಗಿಯೇ ಭಗವಂತ ಶಂಖ ಚಕ್ರ ಗದಾ ಪದ್ಮ ದರಾಶ್ಚಿಂತ್ಯ ಹರೇರ್ ಭುಜಾ ಎಂಥವು ಪೀನವೃತ್ತ ಜಗದ್ರಕ್ಷ. ಕೇವಲ ಉದ್ಯೋಗಿನವನು ಶಂ, ಕೇವಲ ಅಂದ್ರೆ ದೇವ್ರಿಗೆ ಒಂದೇ ಕೆಲಸ, ನಮ್ಗೆಲ್ಲ ತುಂಬಾ ಕೆಲಸ. ನೀವು ಯಾರನ್ನಾರು ಮನೆಗೆ ಸೆಕ್ಯೂರಿಟಿ ಗಾರ್ಡ್ ಅಂತ ಇಟ್ಕೊಂಡ್ರೆ ಅವನಿಗೆ ಬರೀ ನಿಮ್ಮನ್ನ ನೋಡ್ಕೊಳ್ಳೋದೇ ಕೆಲಸ, ಅವನಿಗೆ ಹೆಂಡತಿ ಮಕ್ಕಳು ಆ ಕಡೆನೂ ಸ್ವಲ್ಪ ನೋಡ್ಬೇಕಿದೆ. ಆದ್ರೆ ದೇವ್ರು ನಮ್ಮನ್ನ ನೋಡ್ಕೊಳ್ತಾನೆ ಅಂತ ಯಾರು ಮುಮುಕ್ಷು ಜೀವ ಸಾಧನೆಯ ದಾರಿಯಲ್ಲಿ ಹೊರಟವ ದೇವರನ್ನ ನಂಬಿರ್ತಾರಲ್ಲ, ಆ ದೇವರಿಗೆ ಏನ್ ಕೆಲಸ ಆದ್ರೆ ಏನು ಕೆಲ್ಸವೇ ಇಲ್ಲ. ಕೆಲ್ಸವಿಲ್ ದೇವ್ರನ್ನು ಬಿದಾನೆ ಅಂದ್ರೆ ಅದು ದೇವರನ್ನ, ನೀವು ಅವನ್ ಕೇಳಿ ನಿಂಗೇನ್ ಕೆಲಸ ಅಂತ, ಒಂದೇ ಕೆಲಸ ಅಂತ. ಏನು ಅಂದ್ರೆ ನನ್ ಭಕ್ತರು ಏನ್ ಹೇಳ್ತಾರೋ ಅದನ್ ಮಾಡೋದ್ ಬಿಟ್ರೆ ನಂಗೆ ಇನ್ನೇನ್ ಕೆಲಸ ಇಲ್ಲ ಅಂತ. ಅಸ್ಮದಿಷ್ಟೈಕ ಕಾರ್ಯಾಯ ಪೂರ್ಣಾಯ ಹರಯೇ ನಮಃ. ಅವನಿಗೆ ಯಾವ ಪರ್ಸನಲ್ ಕೆಲಸ ಇಲ್ಲಂತ, ಅವನು ಭಕ್ತರ ರಕ್ಷಣೆಗಾಗಿ ತನ್ನ ನಾಲ್ಕು ತೋಳುಗಳಲ್ಲಿ ಕೂಡ ಉತ್ತಮೋತ್ತಮವಾದ ಆಯುಧವನ್ನ ಸದಾ ಧಾರಣೆ ಮಾಡಿರ್ತಾನೆ. ಎಲ್ಲೋ ಒಂದ್ ಕಡೆ ಮಾತ್ರ ಇಲ್ಲ, ಎಲ್ಲಾ ಕಡೆ ಇದ್ದಾನೆ, ಎಲ್ಲ ಕಡೆಯಲ್ಲಿ ವ್ಯಾಪ್ತನಾದ. ಹೇ ಭಗವಂತ, ನೀನು ಪಾಲನೆ ಮಾಡೋದ್ರಲ್ಲಿ ರಕ್ಷಣೆ ಮಾಡೋದ್ರಲ್ಲಿ ನಿನ್ನ ಪಾದಾರವಿಂದಕ್ಕೆ ಬಿದ್ದವರನ್ನ ಉದ್ಧಾರ ಮಾಡುವುದರಲ್ಲಿ ನಿನಗೆ ಸಮಾನರಾದವರು ಯಾರಿಲ್ಲ. ಯಾಕೆಂದ್ರೆ ನೀನು ಪಾಂಡವರ ರಕ್ಷಣೆ ಮಾಡಿದ್ದನ್ನ ಇತಿಹಾಸ ಕಂಡಿದೆ, ಇತಿಹಾಸ ಗ್ರಂಥ ಮಹಾಭಾರತ ಅದರಲ್ಲಿ ಕಂಡಿದೆ. ಹೆಜ್ಜೆ ಹೆಜ್ಜೆಗೆ ಪಾರ್ಥನ ತಲೆಯನ್ನ ಕಾಯ್ದದ್ದು ಪಾರ್ಥನ ವಿದ್ಯೆ ಅಲ್ಲ, ಪಾರ್ಥನ ಯೋಗ್ಯತೆ ಅಲ್ಲ, ಪಾರ್ಥ ತನ್ನ ಮುಂದೆ ಇಟ್ಟುಕೊಂಡಂತಹ ಸಾರಥಿ, ಆ ಸಾರಥಿಯಿಂದಾಗಿಯೇ ಪಾರ್ಥನ ತಲೆ ರಕ್ಷಣೆ ಆಯ್ತು ನಾವು ಕೇಳ್ತೇವೆ ಅಲ್ವಾ. ಮೃದೇ ಮೃದೇ ಅಂತ ವರ್ಣನೆ ಮಾಡ್ತಾಳೆ ಕುಂತಿದೇವಿ, ಸ್ವಾಮಿ ನನ್ನ ಮಕ್ಕಳು ರಣರಂಗದಲ್ಲಿ ಎಂಥ ಯೋಧರು, ಯದ್ಯಪಿ ದೇವತೆಗಳನ್ನೇ ಮಣಿಸುವ ತಾಕತ್ತು ಉಳ್ಳವರು ಕೌರವರ ಸೇನೆಯಲ್ಲಿದ್ದಂತ ಭೀಷ್ಮಾದಿಗಳು, ಅಂತ ಭೀಷ್ಮಾದಿಗಳು ದ್ರೋಣಾಚಾರ್ಯರು ಅಶ್ವತ್ಥಾಮಾಚಾರ್ಯರೇ ಮೊದಲಾದಂತಹ ದೊಡ್ಡ ದೊಡ್ಡ ಬಿಲ್ ವಿದ್ಯಾಗಾರರು ಬಿಟ್ಟ ಒಂದು ಬಾಣ ನನ್ನ ಮಕ್ಕಳಿಗೆ ತಾಕಲಿಲ್ಲ ಅಂದ್ರೆ ಇದಕ್ಕೆ ಕಾರಣ ನಿನ್ನ ಅನುಗ್ರಹ, ನೀನು ರಕ್ಷಣೆಗಿದ್ದದ್ದು, ನೀನೇ ರಕ್ಷಕ ಅಂತ ನನ್ನ ಮಕ್ಕಳು ನಂಬಿದ್ದು. ಆದ್ದರಿಂದ ಪಾಂಡವ ಪಾಲಕ, ಪಾಂಡವರನ್ನ ರಕ್ಷಣೆ ಮಾಡಿದ ನೀನು ಸಜ್ಜನರಿಗೆ ರಕ್ಷಕ ಅನ್ನೋದು ಇತಿಹಾಸ, ಅದು ಈಗಾಗಲೇ ಕಂಡಿರ್ತಕ್ಕಂಥದ್ದು. ಅಂತಹ ಹೇ ಭಗವಂತ, ಆ ಪಾಂಡವರ ರಕ್ಷಣೆ ಮಾಡಿದೆ ಅದೇನು ದೊಡ್ಡದಲ್ಲ, ನಮ್ಮ ರಕ್ಷಣೆ ಮಾಡು, ನಮ್ಮನ್ನು ರಕ್ಷಣೆ ಮಾಡು. ನೋಡಿ, ಇದನ್ನು ನಾವು ತಿಳ್ಕೊಳ್ಳುವಾಗ ಪಾಂಡವರಲ್ಲಿ ಪಾರ್ಥ ಅವನ ರಕ್ಷಣೆ. ಪಾರ್ಥ ಅಂದ್ರೆ ಅರ್ಜುನ ಮಾತ್ರ ಪಾರ್ಥ ಅಲ್ಲ, ಪೃಥ್ವೆಯ ಮಕ್ಕಳೆಲ್ಲ ಪಾರ್ಥರೆ. ಅವಳ ಹೆಸರು ಕುಂತಿ, ಹೆಸರು ಪೃಥಾ. ಕುಂತಿ ಭೋಜನಿಗೆ ದತ್ತು ಹೋದ ಕಾರಣ ಅವಳಿಗೇನು ಹೆಸರು ಬಂತು, ಕುಂತಿ. ನಿಜವಾಗಿ ಅವಳ ಹೆಸರೇನು, ಪೃಥಾ. ಪೃಥ್ವೆಯ ಮಕ್ಕಳೆಲ್ಲ ಪಾರ್ಥರು, ಹಾಗಾದ್ರೆ ಎಲ್ಲರನ್ನೂ ರಕ್ಷಣೆ ಮಾಡಿದ್ದು ಕೃಷ್ಣ. ಪೃಥಾ ಅಥವಾ ಪಾರ್ಥ ಅವ್ರು ಮಾತ್ರ ಅಲ್ಲ, ನಾವೆಲ್ಲ ಪಾರ್ಥರೆ. ನಮಗೂ ಪಾರ್ಥನಿಗೂ ಒಂದೇ ಡಿಫ್ರೆನ್ಸ್ ಅಂದ್ರೆ ಪಾರ್ಥ ಸಾರಥಿಯನ್ನಾಗಿ ಪರಮಾತ್ಮನನ್ನೇ ಇಟ್ಕೊಂಡ. ನಾವು ನಮ್ಮ ಜೀವನಕ್ಕೆ ಸಾರಥಿಯನ್ನಾಗಿ ಯಾರ್ಯಾರನ್ನೂ ನಂಬ್ತೀವಿ,
ಯಾರ್ಯಾರ ಕೈಲೋ ನಮ್ಮ ಮನಸ್ಸು ಮಾತು ಮೈ ಕೊಡ್ತೀವಿ, ಯಾರ್ಯಾರನೋ ನಂಬ್ಕೊಂಡಿದ್ವಿ. ನಮ್ಗೇನ್ರಿ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅಂತ ಕೆಲವರು, ನಮ್ಗೇನ್ರಿ ನಮ್ಮ ಅಂಕಲ್ ಇದ್ದಾರೆ ಅಂತ ಕೆಲವರು, ನಮ್ಗೇನ್ರಿ ನಮ್ಮ ಅಪ್ಪ ಇದ್ದಾರೆ, ನಮ್ಮ ಅಮ್ಮ ಇದ್ದಾರೆ, ಗಂಡ ಇದ್ದಾರೆ, ಮಕ್ಕಳಿದ್ದಾರೆ, ಅವರಿದ್ದಾರೆ ಇದ್ದಾರೆ ಅಂಥೇಳಿ ಯಾರ್ಯಾರ ಕೈಯಲ್ಲೋ ನಮ್ಮ ಜೀವನ ನಿರ್ವಹಣೆಯನ್ನು ಕೊಟ್ಟಿದ್ದೇವೆ. ಹೀಗಾಗಿ ಅವ್ರನ್ನೇ ನೋಡ್ಕೊಳ್ಳೋರ್ ಗತಿ ಇಲ್ಲ, ಅವ್ರು ನಮ್ಮನ್ನೇ ನೋಡ್ಕೊಂಡಾಗ. ಹಾಗಾದ್ರೆ ನೋಡಿಕೊಳ್ಳುವವ ಅಂದ್ರೆ ಭಗವಂತ. ನಾವೆಲ್ಲ ಅವನು ಪಾರ್ಥನಾದರೆ ನಾವೆಲ್ಲ ಪೃಥ್ವಿಯ ಮಕ್ಕಳು, ನಾವೆಲ್ಲ ಪೃಥ್ವಿಯಲ್ಲಿರೋ. ಈಗ ಕೆಲವರೆಲ್ಲ ಅವ್ರ ಊರ್ ಹೆಸರು ಇಟ್ಕೊಂಡಿರ್ತಾರೆ, ಹೆಸರಿನ ಜೊತೆಗೆ ಅವ್ರ ಊರ್ ಹೆಸರು ಜೋಡಿಸ್ಕೊಂಡಿರ್ತಾರೆ. ಹಾಗಾದ್ರೆ ಈ ಪೃಥ್ವಿಯಲ್ಲಿ ಇರೋರಿಗೆಲ್ಲ ಸರ್ನೇಮ್ ಏನಂದ್ರೆ ಪಾರ್ಥರು. ನಾವೆಲ್ಲರೂ ಪಾರ್ಥರೇ, ಆದರೆ ಪಾರ್ಥ ಆದರೆ ಸಾಲ್ದು. ನಾವು ಭಗವಂತನನ್ನ ಜೀವನದ ಸಾರಥಿಯನ್ನಾಗಿಟ್ಕೊಳ್ಬೇಕು. ನಮ್ಮ ಎಲ್ಲ ಇಂದ್ರಿಯಗಳ ಹಗ್ಗ ಮನಸ್ಸು ಅದನ್ನ ದೇವರ ಪಾದಕ್ಕೆ ಅರ್ಪಣೆ ಮಾಡಬೇಕು. ನೀ ಹೇಗೆ ಕರ್ಕೊಂಡು ಹೋಗ್ತೀಯ ಹಾಗೆ ಬರ್ತೇವೆ. ನಮ್ದು ಅಂತ ಸ್ವಂತ ನಡೆ ನುಡಿ ಯಾವುದಿಲ್ಲ. ಹಾಗೆ ನಡೆಸುವಿ ಹಾಗೆ ನಡೆಕೊಂಬೆ ಸ್ವಾಮಿ, ನೀನು ಹೇಗೆ ನಡೆಸ್ತೀಯ ಹಾಗೆ ನಡ್ಕೊಳ್ತೀನಿ. ಯಾಕೆಂದ್ರೆ ನನ್ನ ಕುದುರೆ ನನ್ನ ಹಗ್ಗ ಎಲ್ಲ ನಿನ್ನ ಕೈಲಿ ಕೊಟ್ಟಿದ್ದೇನೆ. ಮಧ್ವಾಚಾರ್ಯರು ಹೇಳ್ತಾರೆ, ತದಲಂಬಹು ಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸ ಈಶ ಪದೆ. ಭಗವಂತನ ಪಾದಾರವಿಂದಕ್ಕೆ ಮನಸ್ಸು ಅನ್ನುವ ಹಗ್ಗ ಅದು ಅವನ ಕೈಲಿ ಕೊಟ್ಬಿಡ್ಬೇಕು. ಅವನ್ ಕೊಟ್ರೆ ನಿಮ್ಮನ್ನ ಎಲ್ಲೆಲ್ಲೆಲ್ಲೆಲ್ಲಿ ಕರ್ಕೊಂಡು ಹೋದ್ರು ನಿಮ್ ತಲೆ ಕಾಯ್ತ ಕರ್ಕೊಂಡು ಹೋಗ್ತಾನೆ, ನಿಮ್ಮನ್ನ ರಕ್ಷಣೆ ಮಾಡ್ತಾ ಕರ್ಕೊಂಡು ಹೋಗ್ತಾನೆ. ಹಾಗಾಗಿ ಇಲ್ಲಿ ಅಡವಿ ಆಚಾರ್ಯರು ಅರಣ್ಯಕಾಚಾರ್ಯರು ಪಾಂಡವ ಪಾಲಕ ನನ್ನನ್ನು ರಕ್ಷಣೆ ಮಾಡು, ಎಂಥವನು ನಾನು, ಭವ ತಾಪಿತೋ ಅಮಿತ ಪಾಪಿನಂ. ಈ ಭವದ ತಾಪದಿಂದಾಗಿ ಅನೇಕ ಪಾಪವನ್ನ ಮಾಡಿದವ ನಾನು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಭವ ತಾಪ ಈ ಸಂಸಾರದ್ದು ಒಂದಲ್ಲ ಎರಡಲ್ಲ, ಬಗೆ ಬಗೆಯ ತಾಪಗಳಿರ್ತಕ್ಕಂಥದ್ದು. ಅಜ್ಞಾನಿಗಳಿಗೆ ಅಜ್ಞಾನಿಗಳು ಅಂದ್ರೆ ಭಗವಂತನನ್ನ ಬರೆತವರು, ಯಾರಿಗೆ ದೇವರ ಬಗ್ಗೆ ಅರಿವಿಲ್ಲ, ದೇವರ ಬಗ್ಗೆ ಎಚ್ಚರಿಕೆ ಇಲ್ಲ, ಇಡೀ ಜೀವನದ ಉದ್ದಕ್ಕೂ ಭಗವಂತನನ್ನು ಮರೆತು ಜೀವನ ನಡೆಸ್ತಿರ್ತಾರೆ. ಅವರು ಭೂಮಿಗೆ ಬರುವಾಗ, ಬಂದಾಗ, ಬಂದು ಹೋಗುವಾಗ, ಬರುವಾಗ, ಬರುವಾಗ ಅಂದ್ರೆ ಅಮ್ಮನ ಗರ್ಭದಲ್ಲಿರುವಾಗ, ಬಂದಾಗ ಅಂದ್ರೆ ಈ ಸಂಸಾರದಲ್ಲಿದ್ದಾಗ, ಹೋಗುವಾಗ ಅಂದ್ರೆ ಪ್ರಾಣ ದೇಹದಿಂದ ಹೊರ ಹೋಗುವಾಗ. ಭಾರಿ ದುಃಖ, ಮೂರು ದುಃಖ, ಬರೋ ದುಃಖ, ಇರೋ ದುಃಖ, ಹೋಗೋ ದುಃಖ. ಬರೋದು ಸುಖವಿಲ್ಲ, ಇದ್ರೂ ಸುಖವಿಲ್ಲ, ಹೋಗುವಾಗ ಸುಖ ಇದೆಯಾ? ಶತವೃಶ್ಚಿಕ ದಂಶ್ರಸ್ಯ ಯಾ ಪೀಡಾ ಸಾನುಭೂಯತೆ. ಸಾಯೋ ಕಾಲದಲ್ಲಿ ನಾಭಿಯಿಂದ ಕೆಳಗಿರುವ ಪ್ರಾಣ ದೇವರು ಉದಾನ ಆ ನಾಮಕ ಪರಮಾತ್ಮ ವಾಯು ಮೇಲೆ ಬರುವ ಸಂದರ್ಭದಲ್ಲಿ ನೂರು ಚೇಳು ಕುಟುಕಿದ್ರೆ, ಒಂದೇ ಟೈಮಲ್ಲಿ ಒಂದು ನೂರು ಚೇಳು ತಂದ್ಬಿಟ್ಟು ಕುಟುಕಿದ್ರೆ ಏನು ಹೋಗುತ್ತೆ ಪ್ರಾಣ? ಎಷ್ಟು ನೋವಾದೀತು ಅಷ್ಟು ನೋವು ಕ್ಷಣ ಕ್ಷಣಕ್ಕಾಗ್ತಿರುತ್ತೆ. ಒಂದೊಂದು ಕ್ಷಣಕ್ಕೆ ಯಾವಾಗ ಆಚೆಗೆ ಹೋಗ್ತೀನಿ, ಯಾವಾಗ ಆಚೆಗೆ ಹೋಗ್ತೀನಿ ಅಂತ ಕಾಯ್ತಾ ಇರುತ್ತೆ. ಅಷ್ಟು ಸುಲಭಕ್ಕೆ ಹೋಗೋದು ಇಲ್ಲ. ಹೋಗುವಾಗ ಇಲ್ಲಿಂದ ಇಲ್ಲಿಯ ತನಕ ಬರುವಾಗ ಭಾರಿ ಕಷ್ಟ, ಕೆಲವ್ರಿಗೆ ಬರೋದೇ ಇಲ್ಲ. ಅಪಾನವ ಎರಡು ದ್ವಾರ ಗುದ ಮತ್ತು ಉಪಸ್ಥದಲ್ಲಿ ಪಾಪಿಗಳಿಗೆ ಪ್ರಾಣದೇವರು ಅಲ್ಲಿಂದಲೇ ಹೊರಟೋಗ್ಬಿಡ್ತಾರೆ. ಮಹಾಪಾಪಿಗಳಿಗೆ ಗುದ ಮತ್ತು ಉಪಸ್ಥ ಅನ್ನುವ ಎರಡು ಇಂದ್ರಿಯಗಳಿಂದ ಆಚೆಗೋಗ್ಬಿಡ್ತಾರೆ. ಸ್ವಲ್ಪ ಒಂಚೂರು ಪಾರು ಪುಣ್ಯ ಪಾಠ ಪ್ರವಚನ ದೇವರು ಬ್ರಾಹ್ಮಣರು ಸತ್ಯ ಮತ್ತು ಪರೋಪಕಾರ ಜೀವನ ಮಾಡಿದವರಿಗೆ ಕಂಠ ತನಕ ಬಂದು ಇಲ್ಲಿ ಇರ್ತಕ್ಕಂತಹ ಮನೆಗಳು ಎರಡು ಕಣ್ಣು, ಇದು ಮೂಗಿನ ಹೊರಳೆ ಎರಡು ನಾಲ್ಕು, ಇದು ಒಂದು ಐದು, ಇದು ಎರಡು ಏಳು, ಇದರಲ್ಲಿ ಹೋಗುತ್ತಿದ್ದು ಒಂಬತ್ತು ದ್ವಾರ. ಈ ಎಲ್ಲವನ್ನು ಮೀರಿರ್ತಕ್ಕಂಥದ್ದು ಹನ್ನೊಂದನೇ ದ್ವಾರ. ನೆತ್ತಿಯ ದ್ವಾರದಿಂದ ಎತ್ತ ಪೋಗಲೀಸದೆ ನೆತ್ತಿಯ ದ್ವಾರದಿಂದ ಹೋಗಬೇಕಾದ್ರೆ ಯೋಗವನ್ನ ಯಾರು ಅಭ್ಯಾಸ ಮಾಡಿರ್ತಾರೆ ಇಡೀ ಜೀವನದ ಉದ್ದಕ್ಕೂ ಸಾವಿಗಾಗಿ ತಯಾರಿ ನಡೆಸಿರ್ಬೇಕು. ಹತ್ತದವರೆಲ್ಲ ಇಳಿಲಿಕ್ಕೆ ರೆಡಿ ಆಗ್ತಿರ್ತಾರೆ, ಯಾವಾಗ ನಮ್ಮ ಸ್ಟೇಷನ್ ಬರುತ್ತಪ್ಪ ಅಂತ ಕಾಯ್ತಿರ್ತಾರೆ. ಈ ಒಂದೂವರೆ ದಿನ ಜರ್ನಿ ಅಥವಾ ಹನ್ನೆರಡು ಗಂಟೆ ಜರ್ನಿ ಅಂದ್ರೆ ಯಾವಾಗ ನಮ್ಮ ಸ್ಟೇಷನ್ ಬರುತ್ತೋ, ಯಾವಾಗ ಇಳಿತೀವೋ ಅಂತ ಎಷ್ಟು ರೆಡಿ ಆಗಿರ್ತಿರಲ್ಲ. ಹಾಗೆ ಹುಟ್ಟಿದವರೆಲ್ಲ ಸಾಯ್ಲಿಕ್ಕೆ ರೆಡಿ ಮಾಡ್ಕೊಳ್ಳೋದೇ ಕಾರ್ಯಕ್ರಮ. ಹುಟ್ಟಿದ್ಯಾಕೆ ಅಂದ್ರೆ ಸಾಯ್ಲಿಕ್ಕೆ, ಹುಟ್ಟಿದ್ದು ಇಲ್ಲೇ ಇರ್ಲಿಕ್ಕಲ್ಲ, ಬಸ್ ಸ್ಟಾಪ್ ಅಲ್ಲಿ ಇರೋದು ಯಾಕೆ, ಬಸ್ ಹತ್ಕೊಂಡು ಹೋಗ್ಲಿಕ್ಕಲ್ಲ, ಏಣಿ ಹತ್ತಿದ್ಯಾಕೆ ಇಳಿಲಿಕ್ಕಲ್ಲ, ಹಾಗೆ ಹುಟ್ಟಿದ್ಯಾಕೆ ಸಾಯ್ಲಿಕ್ಕೆ. ಸಾವಿನ ತಯಾರಿ ಸಜ್ಜನನಾದವನಿಗೆ ಸದಾ ನೆನ್ಪಿರುತ್ತೆ, ಇವತ್ತಲ್ಲ ನಾಳೆ ಒಂದಿನ ನನ್ನ ಟಿಕೆಟ್ ಕನ್ಫರ್ಮ್ ಆಗಿದೆ ಹೋಗ್ಲೇಬೇಕು. ಅದಕ್ಕಾಗಿ ತಯಾರಿ ನಡೆಸ್ತಾನಲ್ಲ, ಆ ತಯಾರಿ ಮಾಡುವಾಗ ಭಗವಂತನ ಎಚ್ಚರಿಕೆ ಬೇಕು. ಯಾರಿಗೆ ದೇವರ ನೆನಪಿದೆ ಅವನು ಆರಾಮ ಹೋಗ್ತಾನೆ, ಯಾರು ದೇವರನ್ನ ಮರ್ತಿರ್ತಾನೆ ಅವನು ಬಂದ್ರೂ ಕಷ್ಟ, ಇದ್ರೂ ಕಷ್ಟ, ಹೋಗುವಾಗ್ಲೂ ಕಷ್ಟ.
ಯಾರು ಯೋಗವನ್ನ ಅಭ್ಯಾಸ ಮಾಡಿರ್ತಾನೆ ಭಗವಂತನ ಬಗ್ಗೆ ಅರಿವಿರುತ್ತೆ, ಯಾರು ಸಾಯಲಿಕ್ಕೆ ತಯಾರಿ ಮಾಡಿಕೊಂಡಿರ್ತಾನೆ ಸಾಯೋ ಕ್ಷಣದಲ್ಲಿ ಈಸಿ ಮೆಥಡ್ ಇಂದ ಪ್ರಾಣತ್ಯಾಗ ಮಾಡಿಬಿಡ್ತಾನೆ. ಆ ತಯಾರಿ ನಡೆಸೋದು ಬಹಳ ಕಷ್ಟ, ತುಂಬಾ 365 ದಿನ ಬಹಳ ಕಷ್ಟಪಟ್ಟವ. 3 ಗಂಟೆ ಬರೆಯುವಾಗ ಲೀಲಾ ಜಾಲವಾಗಿ ಬರೆದು ಬಿಡ್ತಾನೆ. ಲೀಲಾ ಜಾಲವಾಗಿ ಬರೆದವನಿಗೆ 3 ಸೆಕೆಂಡ್ ಅಲ್ಲಿ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಅಲ್ವಾ. ಅದಕ್ಕೆ ರಿಸಲ್ಟ್ ನೋಡಿ ಗಂಟುಗಟ್ಟಲೆ ಬೇಕಾ? ನಿಮ್ ನಂಬರ್ ಇದ್ರೆ ಪಾಸು, ಇಲ್ದಿದ್ರೆ ಫೇಲ್. ನೀವು ತುಂಬಾ ಹೊತ್ತಿಂದ ಏನ್ ಬೇಕಿಲ್ಲ, ಎಕ್ಸಾಮು ತುಂಬಾ ಹೊತ್ತಿಲ್ಲ, 3 ಅವರ್ಸ್ ಅಷ್ಟೇ. ಅದಕ್ಕಾಗಿ ಪ್ರಯತ್ನ, ಹಾಗಾದ್ರೆ ಜೀವನದ ಉದ್ದಕ್ಕೂ ಪ್ರಯತ್ನ ಮಾಡಿದವ ಸಾಯುವ ಕ್ಷಣ ಅನಾಯಾಸವಾಗಿ ಸಾಯ್ತಾನ, ರಿಸಲ್ಟ್ ಗುಡ್ ಇರುತ್ತೆ. ಇದು ಇದೆಯಲ್ಲ, ಇದು ಬಹಳ ಮುಖ್ಯ. ಹೀಗಾಗಿ ಅಜ್ಞಾನಿಗಳು ಭಗವಂತನನ್ನ ಮರೆತವರು ಬರುವಾಗ ಇರುವಾಗ ಹೋಗುವಾಗ ಏನೆಲ್ಲ ದುಃಖವನ್ನ ಅನುಭವಿಸ್ತಾರೆ ಅನ್ನೋದನ್ನ ಭಾಗವತ ತುಂಬಾ ವರ್ಣನೆ ಮಾಡುತ್ತೆ, ಗರುಡ ಪುರಾಣ ತುಂಬಾ ವರ್ಣನೆ ಮಾಡುತ್ತೆ. ನಿಜವಾಗಿಯೂ ಈ ತಾಪದ ಅರಿವಾದಾಗ, ಪಾಪದ ಅರಿವಾದಾಗ, ಈ ತಾಪ ಮತ್ತು ಪಾಪಕ್ಕೆ ಪ್ರಾಯಶ್ಚಿತ್ತ ಪರಮಾತ್ಮನ ನಾಮ ಅನ್ನುವ ನೆನಪು ಬಂದಾಗ ಸಂತತದಲ್ಲಿ ಭಗವಂತನ ನೆನಪು ಬರುತ್ತೆ, ಆಗ ಅವನು ನಮ್ಮ ರಕ್ಷಕನಾಗಿ ಸಿಗ್ತಾನೆ. ಆದ್ರೆ ಈ ತಾಪದ ಅನುಭವ ಆಗ್ಬೇಕು, ತಾಪವನ್ನ ಮರಿಬಾರ್ದು. ತಾಯಂದ್ರು ಮಕ್ಕಳಿಗೆ ಹೊಡೆದಾಗ ಹೊಡೆಯೋ ಮುಂಚೆ ಒಂದ್ ಮಾತು ಹೇಳ್ತಾರೆ, ಮೊನ್ನೆ ತಾನೇ ಹೊಡೆಸ್ಕೊಂಡಿದ್ಯಾ, ಮರ್ತೋದ್ಯಾ ಅಂತ. 2 ಸತಿ ಹೀಗೆ ಮಾಡ್ತೀಯ, ನಿನ್ನೆ ತಾನೇ 4 ಬಾರಿಸಿದೀನಿ, ಇನ್ನೂ ಹೀಗೆ ಮಾಡ್ತೀಯ ಅಂತಾರಲ್ಲ. ಹಾಗಾದ್ರೆ ತಾಪದ ಅರಿವಿರ್ಬೇಕು, ಪಾಪದ ಅರಿವಿರ್ಬೇಕು. ನೀವು ಬಂದಾಗ ಎಷ್ಟು ಕಷ್ಟಪಟ್ಟಿದ್ರಿ, ಯಾಕಾರ ನೆನಪಿದೆಯಾ? ಇಲ್ಲ ರೀ, ಮರ್ತೋಗಿದೆ. ಅಮ್ಮನ ಗರ್ಭದಲ್ಲಿ ಏನೆಲ್ಲ ದುಃಖವನ್ನ ಅನುಭವಿಸಿದೀವಿ ಯಾರಿಗಾರು ನೆನಪಿದೆಯಾ? ಅಮ್ಮನ ಹೊಟ್ಟೆಯಲ್ಲಿದ್ದ ನೋಡಿ, ಅಮ್ಮನ ಹೊಟ್ಟೆಯಲ್ಲಿದ್ದಾಗ ಹೇಗಿದ್ದೆ ಅನ್ನುವ ನೆನಪಿದ್ದವ ಪರೀಕ್ಷಿತ, ಅವನಿಗೆ ನೆನಪಿತ್ತು. ಅವನು ಅಮ್ಮನ ಹೊಟ್ಟೆಯಲ್ಲಿ ಭಗವಂತನನ್ನ ಕಂಡ ಮಹಾನುಭಾವ, ಎಷ್ಟೋ ವರ್ಷದ ಮೇಲೆ ಅದನ್ನ ನೆನಪು ಮಾಡ್ಕೊಳ್ತಾನೆ. ಹಾಗಾಗಿ ಅದು ಮರ್ತೋಗಿದೆ ನಮ್ಗೆ, ಅಷ್ಟೇ ಮರ್ತೋಗಿಲ್ಲ. ಜೀವನದಲ್ಲಿ ಕಷ್ಟ ಪಡೆದೆ ಯಾರು ಮೇಲ್ ಬಂದಿಲ್ಲ, ಒಂದಲ್ಲ ಎರಡಲ್ಲ, ಪ್ರತಿ ವರ್ಷ ಒಂದೊಂದು ಹೊಸ ಹೊಸ ಅನುಭವ ಜೀವನ ಕಲಿಸ್ತಾ ಇರುತ್ತೆ. ಜೀವನದಲ್ಲಿ ಎಷ್ಟೋ ಕಷ್ಟಪಟ್ಟಿದೀವಿ, ಆದ್ರೂ ಮರ್ತು ಮಾಡಬಾರ್ದು ಕೆಲಸನೇ ಮಾಡುದು. ಭೂಯೋ ವಿವಶ ಅಂತ, ಎಷ್ಟೋ ಗೊತ್ತಿದೆ ಇದು ಮಾಡಿದ್ರೆ ತಪ್ಪು, ಇದು ಮಾಡಿದ್ರೆ ಪಾಪ, ಹೀಗ್ ಮಾಡಿದ್ದಕ್ಕೆ ಅವ್ರಿಗೆಲ್ಲ ಹಾಗಾಗಿದೆ, ಎಲ್ಲ ಗೊತ್ತಿದೆ ಆದ್ರೂ ಮಾಡ್ತಿದ್ವಿ. ಸಾಯುವಾಗ ಎಷ್ಟು ಕಷ್ಟ ಪಟ್ಕೊಂಡು ಸತ್ರು, ಬೆಡ್ ರಿಡನ್ ಆದ್ರು, ಎಟ್ಟು ಒದ್ದಾಡಿದ್ರೆ ಎಲ್ಲ ನೋಡಿರ್ತೀವಿ, ನಮಗೂ ಅಂಥದ್ದೇ ಬರ್ಬೋದು ಅನ್ನುವ ಭಯ ಮಾತ್ರ ಇಲ್ಲ. ಹಾಗಾದ್ರೆ ಈ 3ರ ನೆನಪಿದೆಯಲ್ಲ, ಭವದ ತಾಪದ ನೆನಪಾದ್ರೆ, ಭವದ ತಾಪ ಎಂಥದ್ದು ಅಂತ ಅರ್ಥ ಆದ್ರೆ ಅವನಿಗೆ ಮಾತ್ರ ದೇವರ ನೆನಪು ಬರಲಿಕ್ಕೆ ಸಾಧ್ಯ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಭವತಾಪತೋ, ಭವತಾಪ ಅಂದ್ರೆ ಮೊದಲು ನಾವು ತಿಳ್ಕೊಳ್ಬೇಕು. ಆ ತಾಪವನ್ನ ಭಾಗವತ ವರ್ಣನೆ ಮಾಡುತ್ತೆ, ಯಮರ್ಥಂ ಉಪಾದತ್ತೆ ದುಃಖೇನ ಸುಖ ಹೇತವೇ ತಂ ತಂ ಧುನೋತಿ ಭಗವಾನ್ ಪುಮಾನ್ ಶೋಷಯತಿ ಯತ್ಕೃತೆ. ಭಗವಂತ ಈ ಜೀವರಿಗೆ ಪ್ರಾರಬ್ಧ ಕರ್ಮಕ್ಕೆ ಅನುಸಾರವಾಗಿ ಬೇರೆ ಬೇರೆ ಜನ್ಮವನ್ನ ಕೊಡ್ತಾನೆ. ಜೀವ ತಾನು ಬೇರೆ ಬೇರೆ ದೇಹ ಧಾರಣೆ ಮಾಡಿದಾಗ ಎಲ್ಲಾ ಜೀವರಾಶಿಗೂ ಒಂದೇ ಆಸೆ, ಅದೇನಂದ್ರೆ ಸುಖ ಹೇತವೇ, ಸುಖ ಪಡಿಬೇಕು, ಸುಖವಾಗಿರ್ಬೇಕು. ಯಾರಿಗ ಇಷ್ಟ ಇಲ್ಲ ಕೈ ಎತ್ತಿ ನೋಡೋಣ, ಯಾರಿಗಾರ ಕಷ್ಟ ಪಡಬೇಕು ಅಂತ ಆಸೆ ಇದೆಯಾ? ಏನ್ ಆಸೆ? ಸುಖವಾಗಿರ್ಬೇಕು. ಆದ್ರೆ ನಿಮ್ಗೆ ಆಶ್ಚರ್ಯ, ಋಷಭ ನಾಮಕ ಪರಮಾತ್ಮ ತನ್ನ ಮಕ್ಕಳಿಗೆ ಉಪದೇಶ ಮಾಡುವಾಗ ಅವು ಹೇಳೋ ಮಾತು ಒಂದೇ, ಮೊದಲ ಉಪದೇಶ, ದೇವರು ಈ ದೇಹ ಕೊಟ್ಟದ್ದು ಸುಖಕ್ಕಾಗಿ ಅಲ್ಲ, ದೇವರು ಸಾಧನ ಶರೀರ ಇದು ನೀ ದಯದಿ ಕೊಟ್ಟದ್ದು ಸುಖವಾಗಿರ್ಲಿಕ್ಕಲ್ಲ, ಈ ದೇಹ ಕೊಟ್ಟದ್ದು ಯಾಕಲ್ಲ, ಸುಖಕ್ಕಾಗಿ ಅಲ್ಲ. ಆದ್ರೆ ನಾವು ಇಡೀ ಜೀವನದ ಉದ್ದಕ್ಕೂ ಏನನ್ನ ಬಯಸ್ತಾ ಇದೀವಿ? ಸುಖಮೇವ ಮೇಸ್ಯ ದುಃಖಂ ಮನಾಗಪಿ ಮಾಭೂತ್. ನಮ್ಗೆ ಕನಸಿನಲ್ಲೂ ದುಃಖ ಬರಬಾರ್ದು, ಕನಸು ಬಿದ್ರು ಕೂಡ ಒಳ್ಳೇದೇ ಬಿಡ್ಬೇಕು. ಹೀಗೆಲ್ಲ ನಮ್ಗೆ ಅನಿಸಿಕೆ ಇದೆಯಲ್ಲ, ಇದೇ ಜೀವನದಲ್ಲಿ ದೊಡ್ಡ ತಪ್ಪಂತ. ಹಾಗಾದ್ರೆ ಹೇಗಿರ್ಬೇಕು? ದಾಸರಂತಾರೆ, ಸುಖವಾಗಲಿ ಬಹು ದುಃಖವಾಗಲಿ, ನೋಡಿ ಆ ವರ್ಡ್ಗಳು ನೋಡಿ, ಬಹು ಸುಖವಾಗಲಿ ದುಃಖವಾಗಲಿ ಹೇಳಿಲ್ಲ. ಸುಖ ಈಸಿ ಅನುಭವಿಸ್ತೀರಿ, ದುಃಖ ಇದೆಯಲ್ಲ ಅಚ್ಚೂರಿದ್ರು ಜಾಸ್ತಿ ಆಗತ್ತೆ. ಅದಕ್ಕೆ ದುಃಖ ಅಂದ್ರೆ ಬಹು ದುಃಖವಾಗಲಿ ಸುಖವಾಗಲಿ ಬಹು ದುಃಖವಾಗಲಿ, ಸಖ ನೀನಾಗಿರೋ ಪಾಂಡುರಂಗ,
ನೀನು ಸಖನಾಗಿ ನನ್ನ ಜೊತೆಗಿದ್ರೆ ಸುಖ ಆದಾಗ ಹಿಗ್ಗೊಲ್ಲ, ದುಃಖ ಆದಾಗ ಕುಗ್ಗೊಲ್ಲ. ನೀನಿದ್ರೆ, ನೀನ್ ಇಲ್ಲ ಅಂತಾದ್ರೆ ಸುಖ ಬಂದ್ರೆ ಅದು ನಿನ್ನ ಮರೆಸುವ ಕರ್ಟನ್ ಇದ್ದಾಗ, ದೇವರನ್ನ ಮರೆಸ್ಬಿಡುತ್ತಂತ. ಈ ದೇವರಿಗೆ ಮರೆ ಹಾಕ್ಬಿಟ್ರೆ ಕಾಣಲ್ವಲ್ಲ, ಸುಖದ ತೆರೆಯ ಮರೆಯಲ್ಲಿ ಭಗವಂತ ಅಡಗಿಬಿಡ್ತಾನೆ. ಹಾಗಾದ್ರೆ ಸುಖ ಬಂದಾಗ ಮರಿಬಾರ್ದು, ದುಃಖ ಬಂದಾಗ್ಲೂ ಮರವು ಬರುತ್ತೆ, ಬರಬಾರ್ದು. ಹಾಗಾದ್ರೆ ಎರಡರಲ್ಲೂ ನಿಮಗೆ ಆ ಮರೆವು ಬರಬಾರ್ದೆ ಭಗವಂತನ ಅರಿವು ಸದಾ ಇರಬೇಕು. ಸುಖವಾಗಲಿ ಬಲು ದುಃಖವಾಗಲಿ ಆಗಲಿ ಅಂತ, ಸುಖ ಆಗಲಿ ಬಲು ದುಃಖ ಆಗಲಿ ಏನಾದರೂ ಆಗಲಿ, ನಾನು ಕೇಳೋದು ಒಂದೇ, ಸುಖ ಬೇಕು ನಾ ಕೇಳಲ್ಲ, ದುಃಖ ಬೇಡ ನಾ ಕೇಳಲ್ಲ. ನಾ ಏನು ಕೇಳ್ತೀನಿ, ಸಖನಾಗಿ ನೀನು ನನ್ನೊಟ್ಟಿಗೆ ಇರುವಂತ ಜ್ಞಾನಿಗಳು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆದರೆ ಸಾಮಾನ್ಯವಾಗಿ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಜೀವರಿಗೆ ಭಗವಂತ ಬಗೆ ಬಗೆಯ ದೇಹವನ್ನ ಕೊಟ್ಟಾಗ ಪ್ರತಿ ದೇಹದ ಒಳಗೆ ಜೀವ ಬಯಸಿದ್ದೇನಂದ್ರೆ ಸುಖ. ಸುಖಕ್ಕಾಗಿ ಇಡೀ ಜೀವನವನ್ನೇ, ನರಿ ನಾಯಿ ಕುರಿ ಕೋಳಿ ಕತ್ತೆ ಒಂಟೆ ಮನುಷ್ಯ ಎಲ್ಲರದು ಕಾಮನ್ ಏನಂದ್ರೆ ಸುಖವಾಗಿರ್ಬೇಕು ಅಲ್ವಾ. ಈ ಸುಖವಾಗಿರ್ಬೇಕು ಅಂತ ಪ್ರಾಣಿಗಳೆಲ್ಲ ಏನು ತುಂಬಾ ಟ್ರೈ ಮಾಡಲ್ಲ, ಸಿಕ್ಕದಾಗ ತಿನ್ನತ್ತೆ ಸಿಕ್ಕದಾಗ ಮಲಗತ್ತೆ. ಅವಕ್ಕೂ ಮಕ್ಕಳಿಲ್ಲ, ಮರಿಗಳಿವೆ. ನಮ್ಮ ಮರಿಗಳಿಗೆ ಮಕ್ಕಳಂತ ಹೆಸರು, ಅವುಗಳ ಮಕ್ಕಳಿಗೆ ಏನು ಹೆಸರು, ಮರಿಗಳು. ಮಕ್ಕಳು ಮರಿ ಅಂತಾರಲ್ಲ, ನಾಲ್ಕು ಕಾಲಿದ್ದಾಗ ಆಗಿದ್ದು ಮರಿಗಳು, ಎರಡು ಕಾಲ ಆದಾಗ ಆಗಿದ್ದು ಮಕ್ಕಳು, ಇಷ್ಟೇ, ಇನ್ನೇನು ವ್ಯತ್ಯಾಸ ಇಲ್ಲ. ಮಕ್ಕಳು ಮರಿ ಅಂದ್ರೆ ಇವೆ, ಅವಕ್ಕೂ ಮಕ್ಕಳು ಮರಿ ಆಗಿವೆ, ನಮಗೂ ಮಕ್ಕಳು ಮರಿ. ಅವು ಏನೋ ತಿನ್ಕೊಳತ್ವೆ, ಅವಕ್ಕೇನು ಬೇಕು ಫುಡ್ ಅದು ತಿನ್ನತ್ತೆ, ನಮ್ಗೇನು ಬೇಕು ನಮ್ಮ, ಅದು ಮಲಗಿದೆ ನಾವು ಮಲಗಿದೆ, ಏನು ವ್ಯತ್ಯಾಸ ನಿಮ್ಮದು. ಸೋಹಂದ್ರಣಾಂ ಸಜ್ಜ, ಭಗವಂತ ಮನುಷ್ಯ ದೇಹ ಕೊಟ್ಟದ್ದು ಕ್ಷುಲ್ಲ ಸುಖಕ್ಕಾಗಿ ಅಲ್ಲ. ಈ ಜೀವನದಲ್ಲಿ ನೀವೇನು ಸುಖ ಪಡಿತೀರಿ ಅದ್ಯಾವುದು ಕೂಡ ಕೊನೆ ಇಲ್ಲದ ಸುಖ ಅಲ್ಲ. ಆ ಎಲ್ಲ ಸುಖಕ್ಕೂ ಕೂಡ ಕೊನೆ ಇದ್ದೇ ಇದೆ. ಅದರಿಂದ ಅಂತ್ಯಗೊಳ್ಳುವ ಸುಖಕ್ಕಾಗಿ ಜೀವನದ ಉದ್ದಕ್ಕೂ ಪ್ರಯತ್ನ ಮಾಡಿ ವೃಥ ಈ ದೇಹ ಸಾಧನ ಶರೀರವನ್ನ ಹಾಳು ಮಾಡ್ಕೊಳ್ಬಾರ್ದು. ದೇವ್ರು ಏನ್ ಮಾಡ್ತಾನೆ, ಭಾಗವತ ಹೇಳುತ್ತೆ, ಅನೇಕ ಜನ್ಮ ಬಂದಾಗ್ಲೂ ಕೂಡ ಸುಖ ಪಡಿಬೇಕು ಅಂತ ಈ ಮನುಷ್ಯ ಅನೇಕ ಭೋಗ ಪದಾರ್ಥಗಳನ್ನ ಸಂಗ್ರಹ ಮಾಡಿಕೊಳ್ತಾನಂತ. ತುಂಬಾ ಪದಾರ್ಥಗಳು, ಇದು ನೀವು ಪ್ರಮೇಯ ಶ್ಲೋಕ ಏನ್ ಅರ್ಥ ಆಗಲ್ಲ ರೀ. ಚೆನ್ನಾಗಿರ್ಬೇಕು ಅಂತ ಎ ಸಿ ಹಾಕ್ಸ್ತೀವಿ, ನಮ್ಮ ಏರಿಯಾ ಕರೆಂಟೇ ಬರಲ್ಲ, ಎಷ್ಟು ದುಃಖ ಅಲ್ವಾ. ಎ ಸಿ ಇಲ್ಲದವರಿಗೆ ದುಃಖವೇ ಇಲ್ಲ, ಯಾಕೆ ಹೇಳಿ, ಕಿಟಕಿ ತಕ್ಕೋತಾರೆ ಮಲ್ಕೋತಾರೆ. ಮೊನ್ನೆ ಎ ಸಿ ಹಾಕ್ಸಾಚಾರೆ, ಕರೆಂಟೇ ಇರ, ದುಃಖ ಜಾಸ್ತಿ ಯಾರಿಗೆ, ಎ ಸಿ ಇಲ್ಲದವನಿಗಲ್ಲ, ಎ ಸಿ ಇದ್ದವನಿಗೆ. ಸುಖಕ್ಕಾಗಿ ಬೇಕು ಬೇಕಾದ ಇನ್ಸ್ಟ್ರೂಮೆಂಟ್ ತಂದಿಟ್ಕೊಳ್ಬಹುದು, ಕುರ್ಲಾನ್ ಬೆಡ್ಡು ನೀವು ಕಾಸು ಕೊಟ್ಟು ತರಬಹುದು, ಫ್ಯಾನು ತರಬಹುದು, ಎ ಸಿನೂ ಮಾಡಿಸ್ಬೋದು, ನಿದ್ದೆ ಅಂಗಡಿಯಿಂದ ತರಕ ಯಾರಿಗಾದ್ರು ತರ್ಲಿಕ್ಕೆ ಸಾಧ್ಯ. ಈ ಪೇಪರ್ ಆಯೋರು, ಬೀದಿಲಿ ತಿನ್ನೋರು, ಗಾರೆ ಕೆಲಸ ಮಾಡೋರು ಬೀದಿಲಿ ಮಲಗಿರ್ತಾರ, ಎಂತ ಗೊರಕೆ ಹೊಡಿತಾರ ಗೊತ್ತಾ, ಎಲ್ಲಿಂದ ತಂದ್ರೆ ಅವ್ರ ನಿದ್ದೆ, ಅವ್ರಿಗೆ ಏನೇ ಸಿಯಾ ಕುರ್ಲಾನ ಏನಿತ್ತು, ಏನಿಲ್ಲದ್ರು ಫಸ್ಟ್ ಕ್ಲಾಸ್ ನಿದ್ದೆ ಬರುತ್ತೆ. ಸುಖ ಕೊಡೋದು ನಿಮ್ಮ ಸಾಮಗ್ರಿಗಳಿಂದಲ್ಲ, ನೀವು ತಂದ್ಕೊಂಡಂತಹ ಬೇರೆ ಬೇರೆ ಬಗೆ ಬಗೆಯ ಪದಾರ್ಥಗಳು ನಿಮಗೆ ಸುಖವನ್ನ ಸಪ್ಲೈ ಮಾಡಲ್ಲ. ದೇವರು ಕೊಟ್ರೆ ಉಂಟು, ಇಲ್ಲದೆ ಇರಲ್ಲ. ಸುಖ ಸಾಧನಗಳನ್ನ ಸಂಪಾದನೆ ಮಾಡಲಿಕ್ಕಾಗಿ ದೇಹದಲ್ಲಿ ದೇವರು ಕೊಟ್ಟ ಆಯುಷ್ಯವನ್ನ ಅನ್ಯಾಯವಾಗಿ ವೇಸ್ಟ್ ಮಾಡ್ಕೊಳ್ತಾರೆ. ಹೋಯ್ತು ದಿನವು ಕಳೆದು ಹೋಯಿತಲ್ಲ, ಮನೆ ಕಟ್ಟಲಿಕ್ಕೆ, ಫರ್ನಿಶ್ ಮಾಡ್ಲಿಕ್ಕೆ, ಅದು ಮಾಡ್ಲಿಕ್ಕೆ, ಇದು ಮಾಡ್ಲಿಕ್ಕೆ, ಸ್ನಾನ ಬಿಟ್ಟು, ಸಂಧ್ಯಾವನ್ನೇ ಬಿಟ್ಟು, ಪಾಠ ಬಿಟ್ಟು, ಪ್ರವಚನ ಬಿಟ್ಟು, ಎಷ್ಟು ಬೆಳಗ್ಗೆ ಕೆಲ್ಸಕ್ಕೆ ಹೋಗಿ, ರಾತ್ರಿ ಬಂದು ನೆಲದ್ದುಳೆಲ್ಲ ನೆತ್ತಿಗೆ ಹುಯ್ಕೊಂಡು, ಮಾಡಿದ್ದೇನು ದೊಡ್ಡ ಮನೆಯ ಕಟ್ಟಿ, ಅದರೊಳು ಮಡದಿಯ ತಂದಿಟ್ಟು, ಪ್ರವಚನ ಬಿಟ್ಟೇ ಬಿಟ್ಟು, ಏನಾರು ನಾವು ಮಾಡಿದ್ವ, ಏನಾರು ಸಾಧನೆ ಮಾಡ್ಕೊಂಡ್ವ, ಇಲ್ಲೇ ಇಲ್ಲ. ತುಂಬ ನೋಡಿ ಏನ್ ದೇವ್ರ ಮಹಿಮಾ ಅಂದ್ರೆ, ಭಗವಂತ ಹೇಳುತ್ತೆ, ತಂ ತಂ ಧುನೋತಿ ಭಗವಾನ್. ನೀವು ಸುಖಕ್ಕಾಗಿ ಏನೆಲ್ಲ ಸಾಮಗ್ರಿಗಳನ್ನ ತಂದಿಟ್ಕೊಳ್ತಿರಲ್ಲ, ದೇವ್ರು ನಿಮ್ ಕಣ್ಣೆದ್ರಿಗೆ ಆ ಎಲ್ಲ ಸಾಮಗ್ರಿಗಳನ್ನ ಹಾಳು ಮಾಡ್ಬಿಡ್ತಾನೆ. ತಗೊಂಡ್ಬಾ, ನೀ ಅದೇನ್ ತರ್ತೀಯ ತಗೊಂಡ್ಬಾ, ನೀ ಎಲ್ಲ ಫುಲ್ ತಂದ ಮೇಲೆ ಹೇಳು, ನಿನ್ನೆ ಇಲ್ದ ಹಾಕ್ ಮಾಡ್ತೀನಿ ಅಂತ. ಸುಮ್ಮನೆ ನಿಮ್ಗೆ ಉದಾಹರಣೆ ಹೇಳ್ಬಿಡ್ತೀನಿ, ತುಂಬಾ ಖುಷಿ, ಸಂತೋಷ ಆಗುತ್ತೆ, ವೈರಾಗ್ಯ ಬರುತ್ತೆ, ದೇವರಲ್ಲಿ ನಂಬಿಕೆ ಹೆಚ್ಚಾಗುತ್ತೆ. ಏನ್ ಗೊತ್ತಾ, ಕೆಲವು ಪಾಪ ಜೀವನದಲ್ಲಿ ಕಷ್ಟಪಟ್ಟು ಸೈಟ್ ತಗೊಳ್ತಾರೆ, ತುಂಬಾ ಕಷ್ಟಪಡ್ತಾರೆ, ನೆಲದ್ದುಳೆಲ್ಲ ಮೆತ್ತಿಗೆ ಹಾಕೊಂಡು, ಮೂರ್ನಾಲ್ಕು ಕಡೆ ದುಡ್ಡು ಕೊಟ್ಟು, ಅವೆಲ್ಲ ಪಂಗನಾಮ ಆಗಿ, ಕಡೆಗೆ ಏನೋ ಕಷ್ಟಪಟ್ಟು, ಸಾಲಾಗಿ ಎಲ್ಲ ಮಾಡಿ ಒಂದ್ ಸೈಟ್ ತಗೊಳ್ತಾರೆ. ಸೈಟ್ ತಗೊಂಡ್ಮೇಲೆ ಮತ್ತೆ ಕಷ್ಟಪಟ್ಟು ಲೋನ್ಗಿನ್ ತಗೊಂಡು ಒಂದ್ ಮನೆ ಕಟ್ತಾರೆ. ಮನೆ ಕಟ್ಟಿ ಅದನ್ನ ಇ ಎಂ ಐ ತೀರಿಸ್ಬೇಕಲ್ಲ, ತಿಂಗಳ ತಿಂಗಳ ತೀರಿಸಿ ತೀರಿಸಿ ತೀರಿಸ್ತಾರೆ.
ಎಷ್ಟು ಸಾಲ ಆಗಿರುತ್ತೆ ಅಂದ್ರೆ ಇವನು ರಿಟೈರ್ ಆಗಕ್ಕೂ ಸಾಲ ತೀರಕ್ಕೂ ಒಂದೇ ಆಗ. ರಿಟೈರ್ ಆಗಿ ಮನೆಗೆ ಬರ್ತಾನೆ, ಅವತ್ತೇನಾಗಿರುತ್ತೆ ಸಾಲ ಕ್ಲೋಸ್ ಆಗಿರುತ್ತೆ. ದೇವ್ರಂತಾನೆ ಸಾಲ ಕ್ಲೋಸ್ ಅಲ್ಲ, ನಿಂಗೆ ರಿಟೈರ್ ಅಲ್ಲ, ನಿಂಗ್ ಭೂಮಿ ಮೇಲಿಂದಲೇ ರಿಟೈರ್ ಅಂತ. ತಮ್ ತಮ್ ಧುನೋತಿ, ನೀವೇನು ಯಾವ ಸಾಮಗ್ರಿಯಿಂದ ಸುಖ ಸಾಮಗ್ರಿಯಿಂದ ಸುಖ ಪಡಿಬೇಕು ಅಂತ ಅನ್ಕೊಂಡಿದ್ರಿ, ದೇವರು ಅದೆಲ್ಲವನ್ನು ಭಗವಂತ ಕಾಲರೂಪಿಯಾದ ಭಗವಂತ ಅದನ್ನೆಲ್ಲ ನಾಶ ಮಾಡ್ತಾನೆ. ನೋಡಿ, ನಮ್ಮನ್ನ ನಾಶ ಮಾಡಿಬಿಟ್ರೆ ನಮ್ಗೆ ದುಃಖ ಇಲ್ಲ. ನಮ್ಮ ಕಣ್ಣೆದುರಿಗೆ ನಾವು ತಂದ ಪದಾರ್ಥಗಳನ್ನ ನಾಶ ಮಾಡ್ತಾನಲ್ಲ ದುಃಖ. ಸುಮ್ಮನೆ ಉದಾಹರಣೆ ಹೇಳ್ತೇನೆ, ನೀವು ನಿಮ್ಮ ಕಾಲದಲ್ಲಿ ಯಾವುದೋ ಒಂದು ಮಿಕ್ಸಿ ತಂದಿಟ್ಕೊಂಡಿರ್ತೀರಿ, ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೆ ಅದನ್ನ ತಿಳಿಸೋದೇ ಇಲ್ಲ. ಅಡ್ವಾನ್ಸ್ ಟೆಕ್ನಾಲಜಿ, ಅವ್ರೇನು ಮಾಡ್ತಾರೆ, ಈ ನಿಮ್ ನೀವು ಕಷ್ಟಪಡ್ತಂದ ಮಿಷಿನ್ನ ಅದ ಸ್ಕ್ರಾಪ್ಗೆ ಹಾಕಿ ಅವ್ರು ಬೇರೆ ತರ್ತಾರೆ. ನಿಮ್ಗೇನೋ ಅದ್ರ ಮೇಲೆ ಏನೋ ಕೆಟ್ಟ ಅಭಿಮಾನ. ನಮ್ಮ ತಾತನ ಕಾಲದ್ದು ನಮ್ಮ ಅಜ್ಜಿ ಕಾಲ ಏನ್ ಮಾಡ್ತೀರಿ, ತಾತನ ಕಾಲದ ಅಜ್ಜಿ ಕಾಲದ ಮುಖ್ಯವಾದ ಐಟಮ್ ಸಾಲಿಗ್ರಾಮ ಗ್ರಂಥ ಕೊಟ್ಟಾಯ್ತಲ್ಲ. ಯಾವ್ದ್ರ ಮೇಲೆ ಅಭಿಮಾನ ಇಡ್ಬೇಕು ಅದನ್ನ ಬಿಟ್ರಿ. ಯಾವ್ದೋ ಫ್ರಿಡ್ಜ್, ಯಾವ್ದೋ ಮಿಕ್ಸಿ, ಕೆಲ್ಸಕ್ಕೆ ಬಾರದ ಪದಾರ್ಥಗಳ ಮೇಲೆ ಅಭಿಮಾನ ಮಾಡ್ತಾ ಇದೀವಿ ವಿನಃ ನಮ್ ಕಣ್ಣೆದ್ರಿಗೆ ದೇವ್ರು ಅದೇನು ನಾವೇ ಕಟ್ಟಿದ ಮನೆ, ನಮ್ಮ ಹುಡುಗರು ಬಂದು ಅದನ್ನೆಲ್ಲ ಒಡ್ಸಾಕ್ತಾರೆ, ನಮ್ ಕಣ್ಣೆದ್ರಿಗೆ ಒಡ್ಸಾಕ್ತಾರೆ. ಇದೆಲ್ಲ ಸರಿ ಇಲ್ಲ, ಇದೆಲ್ಲ ಓಪನ್ ಕಿಚನ್ ಇರ್ಬೇಕು, ನಿಮ್ತರ ಕ್ಲೋಸ್ ಕಿಚನ್ ಮಡಿಗಿಡಿ ಯಾವನ್ ಮಾಡ್ತಾರೆ ಅಲ್ಲ. ಒಡದಾಗ ಬೀದಿಲ್ ಬಂದವರೆಲ್ಲ ಅಡಿಗೆ ನೋಡ್ಕೊಂಡು ಊಟ ಮಾಡ್ಕೊಳ್ಳೋದು, ಇಂಥ ಎಲ್ಲ ಅವ್ಯವಸ್ಥೆ ಮಾಡಿ ನಮ್ಮೆದ್ರಿಗೆ ಹೊಡಿತಾರೆ. ಇದು ದೇವ್ರು ನಾವ್ ಯಾವ್ದನ್ನ ಅಭಿಮಾನದಿಂದ ಕಟ್ಟಿರ್ತೀವಿ ಇದ್ಯಾವ್ದು ನಿನ್ನಿಂದ ಬರೋಲ್ಲ ನೋಡಂತ ಹೊಡಿತಾರಲ್ಲ, ಅವಾಗ ಭಾರಿ ದುಃಖ ಆಗುತ್ತೆ. ಒಂದೊಂದು ಇಟ್ಟಿಗೆಗೂ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಅಂತ. ದೇವ್ರಂತ ಯಾರು ಪಡೊಂದಿದ್ ನಿನ್ನ, ಒಂದೊಂದು ಶ್ಲೋಕ ಕಲಿಯಕ್ಕೂ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದ್ರೆ ದೇವ್ರ ಉಪೇಷ ಅಂತಿದ್ದ. ಒಂದೊಂದು ಇಟ್ಟಿಗೆಗೂ ಯಾರು ನಿನ್ ಕಷ್ಟಪಡುವಂಥದ್ದು, ನಿನ್ನ ಹಣೆಯಲ್ಲಿ ಏನ್ ಬರೆದಿರುತ್ತೋ ಅದು ಸಿಕ್ಕೇ ಸಿಗ್ತಿತ್ತು, ಅದಕ್ಕಾಗಿ ಇಷ್ಟು ಕಷ್ಟಪಟ್ಟೆ ನನ್ನ ಸಂಪಾದನೆಗೆ ಅಲ್ವಾ. ಜ್ಞಾನಿಗಳ ಅನುಗ್ರಹ ಸಂಪಾದನೆಗೆ, ಭಗವಂತನ ದಯ ಸಂಪಾದನೆಗೆ ಜೀವನದ ಉದ್ದಕ್ಕೂ ಟ್ರೈ ಮಾಡ್ಬೇಕೇವಿ. ನೀನ್ ಯಾವುದಕ್ಕೂ ಟ್ರೈ ಮಾಡಬಾರ್ದು. ಜೀವನದಲ್ಲಿ ನಮ್ಮ ಪ್ರಯತ್ನ, ನಮ್ಮ ಎಫರ್ಟ್ ಯಾವ್ದಕ್ಕೆ ಇರ್ಬೇಕು? ಎರಡು, ಒಂದು ದೇವರ ದಯ, ಇನ್ನೊಂದು ಭಗವಂತನ ಭಕ್ತರ ಅನುಗ್ರಹ ಅಲ್ವಾ. ಸಜ್ಜನರ ಸಂಘಕ್ಕಾಗಿ, ಅವರ ಅನುಗ್ರಹಕ್ಕಾಗಿ, ಭಗವಂತನ ಅನುಗ್ರಹಕ್ಕಾಗಿ ಎಲ್ಲಾ ಎಫರ್ಟ್ ಅಲ್ಲ ಹಾಕ್ಬೇಕೆ ವಿನ. ಒಂದೇನೋ ಮನೆ ಕಟ್ಟದೆ ಮದುವೆ ಮಾಡ್ಕೊಂಡ, ನಿಮ್ಮ ಹಣೆಯಲ್ಲಿ ಮದುವೆ ಆಗ್ಬೇಕು ಅಂತಿದ್ರೆ ಹಾಗೆ ಆಗುತ್ತೆ. ಮಕ್ಕಳಾಗಬೇಕು ಆಗತ್ತೆ, ಎಲ್ಲ ಫಿಕ್ಸ್. ಸೀರಿಯಲ್ ನೋಡಕ್ ಮುಂಚೆ ಸೀರಿಯಲ್ ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಸೀರಿಯಲ್ ನೋಡಕ್ ಮುಂಚೆ ನೀವು ನೋಡುವಾಗ ಲೈವ್ ಅವನ ಮಾಡ್ತಾನೆ ಸೀರಿಯಲ್ಲು, ಅಷ್ಟೋ ಎಪಿಸೋಡ್ ರೆಡಿ ಆಗಿ ನೀವು ಕೂತ್ಕೊಂಡಾಗ ಹಾಕ್ತಾರೆ ಅಷ್ಟೇ. ಬೇಕಾದ್ರೆ ನೋಡ್ಬೋದು, ಸಾಕಾರ ಬಿಡ್ಬೋದು ಅಲ್ವಾ. ಹಾಗೆ ಏನ್ ಫಿಕ್ಸ್ ಅದೆಲ್ಲ ಫಿಕ್ಸ್ ಆಗಿದೆ. ಏನ್ ಫಿಕ್ಸ್ ಆಗಿಲ್ಲ ಅಂದ್ರೆ ದೇವ್ರ ದಯ ಫಿಕ್ಸ್ ಆಗಿಲ್ಲ, ಸಜ್ಜನರ ಅನುಗ್ರಹ ಫಿಕ್ಸ್ ಆಗಿಲ್ಲ. ಇಡೀ ಜೀವನದ ಉದ್ದಕ್ಕೆ ನಿಮ್ಮ ಪ್ರತಿಕ್ಷಣ ನಿಮ್ಮ ಪ್ರಯತ್ನ ಯಾಕಿರ್ಬೇಕು? ಭಗವಂತನ ಅನುಗ್ರಹಕ್ಕಾಗಿ, ದೇವರ ಅನುಗ್ರಹ ಬಿಟ್ಟು ಬೇರೆದಕ್ಕಾಗಿ ನೀವು ಮಾಡಿದ ಎಲ್ಲ ಸುಖ ಸಾಮಗ್ರಿಗಳನ್ನ ನಮ್ ಕಣ್ಮುಂದೆನೆ ಭಗವಂತ ಅದನ್ನೆಲ್ಲ ಧುನೋತಿ, ನಾಶ ಮಾಡ್ತಾನಂತ. ನಾವು ಸಂಪಾದನೆ ಮಾಡಿದ್ದು ನಮ್ಮ ಕಣ್ಮುಂದೆ ನಾಶ ಆದ್ರೆ ಎಷ್ಟು ದುಃಖ ಗೊತ್ತಾ? ಅದೆಲ್ಲ ಅವರವ್ರಿಗೆ ಗೊತ್ತು, ಅನುಭವಿಸಿದವರಿಗೆ. ಯದ್ ಅಧ್ರುವಸ್ಯ ದೇಹಸ್ಯ ಸಾನುಬಂಧಸ್ಯ ದುರ್ಮತಿ ಧ್ರುವಾಣಿ ಮನ್ಯತೆ ಮೋಹಾತ್ ಗೃಹ ಕ್ಷೇತ್ರ ವಸೂನಿ ಚ. ಬುದ್ಧಿ ಇಲ್ಲದ ಮನುಷ್ಯ, ಅನಿತ್ಯವಾಗಿರ್ತಕ್ಕಂತಹ ಪದಾರ್ಥಗಳು, ದೇಹ, ಇಂದ್ರಿಯ, ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಮನೆ, ಮಠ, ಹೊಲ, ಸಂಪತ್ತು ಇದೆಲ್ಲ ನಂದು, ಈ ಹೊಲ ನಂದು, ಇಷ್ಟು ಜಾಗ ನಂದಿದೆ. ತುಂಬಾ ಜನಕ್ಕೆ ದೇವರು ಬುದ್ಧಿನೇ ಕೊಡಲ್ಲ. ಕೊಡೋದು ದೊಡ್ಡದಲ್ಲ ದೇವರು ಜೀವನದಲ್ಲಿ, ಸಂಪತ್ತು ಕೊಡೋದು ದೊಡ್ಡದಲ್ಲ, ಕೊಟ್ಟವರಿಗೆ ಕೊಡೋ ಬುದ್ಧಿ ಕೊಡಲ್ವಲ್ಲ, ಅದೇ ಆಶ್ಚರ್ಯ. ಭೂದಾನ ಮಾಡಬೇಕು ಕೇಳಿದೀವಿ, ಬೇಕಾದಷ್ಟು ಎಕರೆಗಟ್ಟಲೆ ಲ್ಯಾಂಡ್ ಇರುತ್ತೆ, ಹೋಗೋ ಮೂರಡಿ ಆರಡಿ ಕೂಡ ನಮ್ಗೆ ಇಲ್ಲ ರೀ, ನಮ್ಗೆ ಸುಟ್ಟಾಕ್ಬಿಡ್ತಾರೆ. ಬೇರೆಯವ್ರಿಗಾದ್ರೂ ಪರ್ಮನೆಂಟ್ ಮೂರಡಿ ಆರಡಿ ನಮ್ಗದೂ ಇಲ್ಲ. ಆದರೆ ದೇವ್ರು ನಿಮಗೆ ಕೊಟ್ಟಿದ್ದಾನ ಭೂಮಿ ಕಾಣಿ, ಜೀವನದಲ್ಲಿ ಕೈಯೆತ್ತಿ ಧೈರ್ಯದಿಂದ ಒಂದು ಎಕರೆ ದಾನ ಮಾಡಿ ಹೋಗ್ಲಿ ಬೇಕು. ಈಗ ಟೆಂಡೆನ್ಸಿಲಿ ಎಷ್ಟೋ ಎಕರೆಗಳು ಹೋಯ್ತು ಬ್ರಾಹ್ಮಣರಿಗೆ, ಏನ್ ಮಾಡೋ ಆಗಿದ್ರಿ? ಎಕರೆಗಟ್ಟಲೆ ಲ್ಯಾಂಡ್ ಹೋಯ್ತು, ಇದ್ದಾಗ ದಾನ ಮಾಡಿದ್ರು. ದಾನ ಮಾಡ್ಬೇಕಾದ್ರೆ ತುಂಬಾ ಧೈರ್ಯ ಬೇಕು. ಧೈರ್ಯ ಅಂದ್ರೆ ಕೊಡುವ ದೇವರು ಕೊಟ್ಟೇ ಕೊಡ್ತಾನೆ ಎನ್ನುವ ಧೈರ್ಯ. ದೇವರು ಎಲ್ಲ ಕೊಡ್ತಾನಂತೆ, ಈ ಧೈರ್ಯನೇ ಕೊಡೋದು. ಏನಂದ್ರೆ ನಮ್ಗೆ ದಾನ ಮಾಡುವಾಗ ಯೋಚನೆ, ಅಲ್ಲ ಇವತ್ತು ಕೊಟ್ಬಿಟ್ರೆ ನಾಳೆ ಏನ್ ಮಾಡ್ಲಿ, ಮಕ್ಕಳಿಗೆ ಏನ್ ಮಾಡೋದು, ಇವೆಲ್ಲ ನಮ್ ಕಿರಿಕಿರಿ, ಹಾಗೆಲ್ಲ ಇಟ್ಕೊಳ್ಳೋ ವಿಭಾಗ ಇದೆಯಾ? ಕೊಟ್ಟುಬಿಡಿ. ಈ ಕೊಟ್ಟುಬಿಡಿ ಪುರಾಣ ಹೇಳೋದು ಸರಿ, ಹೇಳ್ಬಹುದು, ಕೇಳೋದು ಸರಿ, ಆ ಧೈರ್ಯ ಕೊಡ್ಬೇಕಲ್ಲ. ಅವ್ನು ಕೊಡ್ಬೇಕು, ಅವ್ನು ಕೊಟ್ರೆ ಉಂಟು, ಇದ್ದೇ ಇಲ್ಲ ರೀ, ಎಲ್ಲರಿಗೂ ಬರಲ್ಲ, ಯಾವುದು ನಮ್ಮ ಹಿಂದೆ ಬರೋಲ್ಲ. ಅದ್ರ ಮೇಲೆ ನಮಗ್ ಭಾರೀ ಆಸೆ, ಇದು ನಂದು, ಇದು ಅವಂದು, ಪಕ್ಕದ ಮನೆಯವ್ರದ್ದು. ಸುಮ್ಮನೆ ಉದಾಹರಣೆ ಹೇಳ್ತೇನೆ, ವಿಂಧ್ಯಾವಳಿ ಬಲಿಚಕ್ರವರ್ತಿಯ ಹೆಂಡತಿ, ದೇವರು ಬಲಿಯನ್ನ ವರುಣ ಪಾಶದಲ್ಲಿ ಕಟ್ಟಾಕ್ತಾನೆ. ಕಟ್ಟಾಕಿ ಒಬ್ಬೊಬ್ಬರನ್ನೇ ಕರೆದು ಕೇಳ್ತಾನೆ,
ಅವರವರ ಮನೋಧರ್ಮ. ಭಗವಂತನ ಬಗ್ಗೆ ಎಂಥ ಪ್ರಜ್ಞೆಯನ್ನ ಅವರು ಮೂಡಿಸ್ಕೊಂಡಿದ್ರು. ಬಲಿಯ ತಾತ ಪ್ರಹ್ಲಾದ ಅವನ್ ಕರೆದು ಕೇಳ್ತಾನೆ, ಏನ್ ಪ್ರಹ್ಲಾದ, ನಿನ್ ಮೊಮ್ಮಗ ನಂಗೆ ದಾನ ಮಾಡಿ ಇವತ್ತು ಈ ಪರಿಸ್ಥಿತಿ ಬಂದಿಯಾನೆ, ನಿನಗೇನ್ ಅನ್ಸತ್ತೆ ಅಂತ ಕೇಳಿ. ತುಂಬಾ ಜನ ದಾನ ಮಾಡಿ ಅಯ್ಯೋ ಮೊನ್ಮೊನ್ನೆ ನಮ್ಮ ಅಪ್ಪನ ವೈಕುಂಠ ಆಯ್ತಲ್ಲ ಆಚಾರೆ, ಎಲ್ಲ ಕೊಟ್ಬಿಟ್ಟು ಇವಾಗ ಏನಿಲ್ಲ, ಕೈಕೈ ಇಸ್ಕೋತಾರಲ್ಲ, ಇಸ್ಕೋಬಾರ. ಬಲಿಚಕ್ರವರ್ತಿಯ ತಾತನ್ನ ದೇವರು ಕೇಳ್ತಾನೆ, ಏನಪ್ಪ ನಿನ್ ಮೊಮ್ಮಗ ಎಲ್ಲ ಕೊಟ್ಬಿಟ್ಟ, ಇವತ್ತು ಅವನ್ ಕಟ್ಟಾಕ್ಬಿಟ್ಟಿದೀನಿ, ಏನಂತೀಯ? ಅದಕ್ಕೆ ಪ್ರಹ್ಲಾದ ರಾಜರಂತಾರೆ, ತ್ವಯೈವ ದತ್ತಮ್ಮ ಅಂತ, ನೀನೇ ಕೊಟ್ಟದ್ದು ಸ್ವಾಮಿ, ಅವಂದೇನಿದೆ ಕೊಡ್ಲಿಕ್ಕೆ, ನೀ ಕೊಟ್ಟದ್ದನ್ನ ನೀ ಇಸ್ಕೊಂಡ್ರೆ ನಾ ಯಾಕೆ ಬೇಜಾರು ಮಾಡ್ಕೊಳ್ಳಿ ಅಂತ ಪ್ರಹ್ಲಾದ ರಾಜ. ಇದು ಕತೆ ನಿಮ್ಗೆ ಅರ್ಥ ಆಗಲ್ಲ, ತುಂಬ ಸುಲಭದ್ದು ಅಂತ ಕತೆ ಹೇಳ್ತೀನಿ ನೋಡಿ. ಪಕ್ಕದ ಮನೆಯವರು ಬೀಗ ಹಾಕೊಂಡು ಮಾರ್ಕೆಟ್ಗೆ ಹೋಗಿ ಬರ್ತೀವಿ ಅಂತ ಹೇಳಿ ನಿಮ್ಮ ಕೈಲಿ ಕೀ ಕೊಟ್ಟು ಹೋಗಿರ್ತಾರೆ, ಅವ್ರ ಮನೆ ಕೀ, ಅವ್ರ ಮನೆಯೊಳಗೆಲ್ಲ ಬೆಳ್ಳಿ ಬಂಗಾರ ಎಲ್ಲ ಇದೆ, ನಿಮ್ಮ ಕೈಲಿ ಕೀ ಕೊಟ್ಟು ಹೋಗಿರ್ತಾರೆ, ಅರ್ಧ ಗಂಟೆ ಬಂದು ಬಿಟ್ಟು ಕೀ ಇಸ್ಕೊಡ್ತಾರೆ, ನೀವು ಅಳ್ತೀರಾ, ನೀವೇನಂತೀರಿ, ನಿಮ್ಮ ಮನೆ ಕೀ ನಿಮಗೆ ಕೊಡೋಕೆ ನಮ್ದೇನ್ರಿ ಅಂತ ಅಂತೀರೋ ಇಲ್ವೋ? ಹಾಗಾದ್ರೆ ತ್ವಯೈವ ದತ್ತಂ, ನೀನೇ ಕೊಟ್ಟದ್ದನ್ನ ನೀನೇ ಇಸ್ಕೊಂಡ್ರೆ ನಂಗೆ ಯಾಕೆ ಬೇಜಾರು ಅಂತ ಪ್ರಹ್ಲಾದ ರಾಜರು ಹೇಳಿದರು. ಅಲ್ಲಿಂದ ಮುಂದೆ ಬಲಿಯ ಹೆಂಡತಿ ನಿಂತಿದ್ವು, ಕೃಷ್ಣ ಭಗವಂತ ವಾಮನ ಅವಳನ್ನ ಕೇಳಿದೆ, ಏನಮ್ಮ ನಿಮ್ಮ ಯಜಮಾನರು ಎಲ್ಲ ದಾನ ಮಾಡಿಬಿಟ್ಟು ಈ ಸ್ಥಿತಿಗೆ ಬಂದಿದ್ದಾರೆ, ನೀ ಏನಂತೀಯ? ಅದಕ್ಕೆ ಅವಳಂದ್ಲು, ಸ್ವಾಮಿ ಅವರು ಈ ಸ್ಥಿತಿಗೆ ಬಂದದ್ದಲ್ಲ, ನೀನು ಅವರನ್ನ ಈ ಸ್ಥಿತಿಗೆ ತಂದದ್ದು, ನೀ ತಂದದ್ದು ಆ ಎತ್ತರದ ಸ್ಥಿತಿಗೆ ತಂದದ್ದು ನೀನೇ, ಈ ಸ್ಥಿತಿಗೆ ತಂದದ್ದು ನೀನೇ, ನೀನ್ ಆ ಸ್ಥಿತಿಗಿಂತಲೂ ಈ ಸ್ಥಿತಿಗೆ ತಂದದ್ದು ನಂಗೆ ಭಾರಿ ಆನಂದ ಅಂದ. ಇದೇನ್ ಕಥೆ, ನಮ್ಮ ಯಜಮಾನರು ಇಷ್ಟು ಹೈಕ್ ಹೋಗಿದ್ದು ನಿನ್ನಿಂದಲೇ, ಇಷ್ಟು ಕೆಳಗಿಳಿದದ್ದು ನಿನ್ನ, ನಮ್ಮ ಯಜಮಾನರು ಮೇಲಿದ್ದಾಗ ನಂಗೆ ಏನು ಸಂತೋಷ ಆಗಿತ್ತು, ಅದಕ್ಕಿಂತಲೂ ನೀನು ಅವ್ರನ್ನ ಕಟ್ಟಾಕಿದೆಯಲ್ಲ, ತಲೆ ತಗ್ಗಿಸುವ ಹಾಗೆ ಮಾಡಿದೆಯಲ್ಲ, ನಂಗೆ ಭಾರಿ ಆನಂದ. ಕೃಷ್ಣ ಅಂದ, ನಂಗೇನು ಅರ್ಥ ಆಗಲಿಲ್ಲ ಹೇಳು. ಅವಳಂತಾಳು ಎಂಥ ಮಾತು ಹೇಳ್ತಾಳೆ ಅಂದರೆ, ಕ್ರೀಡಾತ್ಮನಃ, ಇಡೀ ಜಗತ್ತು ನಿನ್ನ ಆಟದ ಕ್ರೀಡಾಂಗಣ, ಇಡೀ ಜಗತ್ತು ನಿಂದು, ನೀನು ಆಟಕ್ಕಾಗಿ ಇದನ್ನೆಲ್ಲ ಸೃಷ್ಟಿ ಮಾಡಿಕೊಂಡದ್ದು, ಜಗತ್ತು ಜನ ಇದೆಲ್ಲ ನಿಂದಲ್ವಾ, ನೀನು ಸೃಷ್ಟಿ ಮಾಡಿಕೊಂಡದ್ದನ್ನ ನಿನಗಾಗಿ ಮಾಡಿಕೊಂಡದ್ದನ್ನ ಕೆಟ್ಟ ಬುದ್ಧಿಯ ಜನ, ಇದು ನಂದು ಇದು ಅವಂದು ಅನ್ನುವ ದುರ್ಬುದ್ಧಿ, ತೇನ ತ್ಯತ್ತೇನ ಗುಂಜೀತ ಮಾಗೃತ ಕಸ್ಯ ಸ್ವಿದ್ದನಂ, ಅವನು ಕೊಟ್ಟದ್ದು ತಿನ್ಕೊಂಡು ಬಿದ್ದಿರ್ಬೇಕು, ನಮ್ದಂದು ಯಾರು ತಂದಿರಿ, ಬರುವಾಗ ಏನು ತಂದಿದ್ದೀರಿ, ಹೋಗುವಾಗ ಏನು ತೊಗೊಂಡು ಹೋಗ್ತೀರಿ, ಎರಡೂ ಇಲ್ಲ ಅಂದಮೇಲೆ ಇದ್ದಾಗ ನಂದು ಅಂತ ಹೇಗಂತೀರಿ? ಬರುವಾಗ ತಂದಿದ್ರೆ ಹೋಗುವಾಗ ತೊಗೊಂಡು ಹೋಗೋದಾದ್ರೆ ಇಷ್ಟು ತಂದಿದ್ದೀನಿ ಇಷ್ಟು ತೊಗೊಂಡು ಹೋಗ್ತೀನಿ ಹೇಳ್ಬೋದು, ನೀವು ಬರುವಾಗ ತಂದಿಲ್ಲ ಹೋಗುವಾಗ ಏನು ಮಾಡಿದ್ರು ತೊಗೊಂಡು ಹೋಗಲ್ಲ ಅಂದಮೇಲೆ ನಂದು ಅನ್ಲಿಕ್ಕೆ ನಿಮ್ದೇನಿದೆ, ಯಾರು ನಂದು ಅಂತಾರೆ? ಕುದಿಯಹ ಅಪರೇ, ಕೆಟ್ಟ ಬುದ್ಧಿಯ ಜನ, ಕೆಲವರು ಇಷ್ಟು ನಂದು ಇಷ್ಟು ಅವ್ರದ್ದು ಅಂತಾರೆ. ನಮ್ಮ ಯಜಮಾನರಿಗೆ ಅದಿತ್ತು, ಅದು ಇಲ್ಲದ ಹಾಗೆ ನೀ ಮಾಡಿದೆ. ನಮ್ಮ ಯಜಮಾನರಿಗೆ ಏನು ಮಾಡಿದೆ, ಇವತ್ತು ಏನು ನಿಂದಿಲ್ಲ, ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲ ಅನ್ನುವ ಜ್ಞಾನ ಬರುವ ಹಾಗೆ ಮಾಡಿದೆಯಲ್ಲ, ಇದಕ್ಕಿಂತ ಇನ್ನೇನು ಬೇಕು ಅಂತ ಆ ತಾಯಿ ಆ ವಿದ್ಯಾವಳಿ ಹೇಳ್ತಾಳೆ. ತುಂಬ ಜನಕ್ಕೆ ಅದು ಬರೋದೇ ಇಲ್ಲ, ಇದು ಮನೆ ಶಾಶ್ವತ, ಈ ಹೆಂಡತಿ ಶಾಶ್ವತ, ನಾನು ಶಾಶ್ವತ, ತುಂಬ ದಿನ ಇರ್ತೇನೆ, ಇನ್ನೂ 8 ವರ್ಷ ಇರ್ತೇನೆ, ಮೊಮ್ಮಕ್ಕಳಿಗೆ ಮಾಡಬೇಕು, ಮರಿ ಮಕ್ಕಳಿಗೆ ಮಾಡಬೇಕು, ಇದೆಲ್ಲ ದುರ್ಬುದ್ಧಿಯಿಂದ ಮನುಷ್ಯನಿಗೆ ತನ್ನ ಕಣ್ಣೆದುರಿಗೆ ಯಾವುದು ಆಗದಿದ್ದಾಗ ಇದೇ ಈ ಭ್ರಾಂತಿ ಈ ಸಂಸಾರಕ್ಕೆ ಕಾರಣ ಆಗತ್ತೆ. ಮನುಷ್ಯ ಯಾವ ಕಾರಣಕ್ಕೂ ತಸ್ಯಾಂ ತಸ್ಯಾಂ ಸಲಭತೆ ನಿವೃತ್ತಿನ್ನ ವಿರಜ್ಯತೆ, ಯಾವುದೇ ಜನ್ಮ ಬಂದಾಗಲೂ ಕೂಡ ವಿಷಯ ಭೋಗದಿಂದ ಇದೇ ಪರಮ ಪುರುಷಾರ್ಥ ಅಂತ ಭ್ರಮೆಯಿಂದ ಅದನ್ನು ಅನುಭವಿಸ್ತಾನೆ, ವೈರಾಗ್ಯ ಬರೋದೇ ಇಲ್ಲ. ಇದು ಅಜ್ಞಾನಿಗಳು ಸಂಸಾರದ ಭವದಲ್ಲಿರುವಂತಹ ತಾಪ. ನೋಡಿ ನಮಗೆಲ್ಲ ಈಗ ಹಂದಿ ನೋಡಿದ್ರೆ ಅಸಹ್ಯ ಆಗತ್ತಲ್ಲ, ನಮಗೆ ಹಂದಿ ನೋಡಿದ್ರೆ ಅಸಹ್ಯ ಆಗತ್ತಾ? ಆಗತ್ತಲ್ಲ. ಕೆಟ್ಟ ಹೊಲಸು ಪ್ರಾಣಿಗಳನ್ನು ನೋಡಿದ್ರೆ ಅಸಹ್ಯ ಆಗತ್ತಲ್ಲ. ಅದೇ ಜನ್ಮ ನಮಗೆ ಬಂದರೆ ನಮ್ಮನ್ನು ನೋಡಿದ್ರೆ ಅವಕ್ಕೆ ಅಸಹ್ಯ ಆಗುತ್ತೆ. ಅಲ್ಲಿ ತಾತ್ಪರ್ಯ, ಯಾವುದೇ ಜನ್ಮ ಬಂದಾಗಲೂ ಅದೇ ಚೆನ್ನಾಗಿದೆ ಅನ್ನುವ ದುರ್ಬುದ್ಧಿ ನಮಗೆ. ಯಾವುದೇ ಜನ್ಮ ಬಂದಾಗ ನಿಮಗೆಲ್ಲ ಗೊತ್ತಿರಬೇಕು, ಒಂದು ಸಣ್ಣ ಕತೆ, ಒಬ್ಬ ಗುರುಗಳು ಶಿಷ್ಯನಿಗೆ ಹೇಳಿದ್ರಂತೆ, ಏನು ಮಾಡಲಪ್ಪ ಶಿಷ್ಯ, ನನಗೆ ಒಂದೇ ಇನ್ನು ಮುಂದಿನ ಜನ್ಮ ಒಂದೇ ಬಂದಿದೆ, ಆ ಜನ್ಮ ಕಳೆದು ಬಿಟ್ಟರೆ ನಾನು ಮುಂದೆ ಉತ್ತಮ ಲೋಕಕ್ಕೆ ಹೋಗ್ತೇನೆ, ನಿನ್ನಿಂದ ಒಂದು ಉಪಕಾರ. ಶಿಷ್ಯ ಅಂದ ಗುರುಗಳೇ ನಿಮಗಿಲ್ಲ ಅನ್ನೋ ಕತೆ ಏನೇಳಿ? ಇಲ್ಲ, ನಂದು ಮುಂದಿನ ಜನ್ಮ ಹಂದಿ ಜನ್ಮ, ನಾನು ಬಿಳೀ ಹಂದಿಯಾಗಿ ಹುಟ್ಟುತ್ತೇನೆ, ನಿಮ್ಮನೆ ಬಾಗಿಲಿಗೆ ಬರ್ತೀನಿ, ಒಂದು ಒನಕೆ ತೊಗೊಂಡು ನನ್ನ ತಲೆ ಮೇಲೆ ಹಾಕ್ಬಿಡು, ಸತ್ತೋಗ್ತೀನಿ, ಮುಂದೆ ನನಗೆ ಜನ್ಮ ಇಲ್ಲ, ಉತ್ತಮ ಜನ್ಮ ಸಿಗುತ್ತೆ,
ಅಂತಂದಾಗ ಅವನಂದ ಗುರುಗಳು ನಿಮ್ಮ ತಲೆ ಮೇಲೆ ಹೊಟ್ಟೆಯಿಂದ ಹಾಕದ, ನಾನು ಹೇಳ್ತೀನಿ ನೀ ಮಾಡ್ಬೇಕು ಅಂತ. ಅದಕ್ಕೆ ಆಯ್ತು ಗುರುಗಳೆ ಅಂತಂದ. ಗುರುಗಳು ಮಾತಾಡಿದ್ರು ಸ್ವಲ್ಪ ದಿವಸ ಆಮೇಲೆ ಸತ್ರು. ಈ ಗುರುಗಳು ಹೇಳಿದ ನೆನಪಲ್ಲಿ ಉಳಿದಿತ್ತು. ಹೇಳಿದಾಗ ಒಂದು ಸತಿ ಏನಾಯ್ತು, ಒಂದು ಬಿಳಿ ಹಂದಿ ಮರಿ ಬಂತು ಮನೆ ಮುಂದೆ. ಓ ಗುರುಗಳು ಬಂದಿದ್ದಾರೆ ಅಂತಂದ, ಕೈ ಮುಗ್ದ, ಹೇಳಿದ ಮಾತು ನೆನಪು ಬಂತು, ಒನಕೆ ತಂದ, ಗುರುಗಳ ತಲೆ ಮೇಲೆ ಹಾಕಬೇಕು. ಹಂದಿ ಮಾತಾಡ್ಲಿಕ್ಕೆ ಶುರು ಮಾಡ್ತಂದ, ಏ ಹೊಡಿಬೇಡ, ಎಷ್ಟು ಚೆನ್ನಾಗಿದೆ ಈ ಜನ್ಮ ಅಂತಂದ. ಎಷ್ಟು ಚೆನ್ನಾಗಿದೆ ಈ ಜನ್ಮ, ಇದನ್ನ ಕಳ್ಕೊಳ್ಳಿ ಇರ್ಲಿ ಅಂದ್ರೆ ಎಂಥ ಜನ್ಮ. ಕೆಲವ್ರು ಏನ್ ಗೊತ್ತಾ, ಎಲ್ಲೋದ್ರೆ ಅಲ್ಲೇ ಅಡ್ಜೆಟ್ ಮಡಿನೇ ಆಗ್ಬೇಕಂತಿಲ್ಲ, ಆಚಾರ ಪರವಾಗಿ ಏನಾದ್ರೆ ಹೋಗ್ಬಿಡ್ತಾರಲ್ಲ, ಎಲ್ಲೋದ್ರು ಅಲ್ಲೇ ಎಂಜಾಯ್ ಮಾಡ್ಕೊಂಡು ಕೂತ್ಬಿಡ್ತಾರೆ. ಈ ಮಡಿ ಮಡಿ ಅಂತಾರಲ್ಲ, ಎಲ್ಲೋದ್ರು ಕಿರಿಕಿ, ಎಲ್ಲೋದ್ರು ಕಷ್ಟ, ಉಪವಾಸ ಒದ್ದೆ ಇವೆಲ್ಲ ಇದ್ದತ್ತೆ ಅಲ್ವಾ. ಯಾರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಎಲ್ಲ ಕಡೆ ಆರಾಮೇ ಅಲ್ವಾ. ಅದೆಲ್ಲ ಮಾಡಬಾರ್ದು. ಹೇಳ್ತಾರೆ ತುಂಬಾ ಜನಕ್ಕೆ ಈ ಸಂಸಾರದ ದೊಡ್ಡ ತಾಪ ಅಂದ್ರೆ ಎಂದೆಂದೂ ಕೂಡ ಆ ದೇಹದ ಮೇಲೆ ವೈರಾಗ್ಯ ಬರೋದೇ ಇಲ್ಲ. ಇದೇ ಚೆನ್ನಾಗಿದೆ, ಇದೇ ಚೆನ್ನಾಗಿದೆ ಅಂತ. ಅವನಿಗೆ ವಯಸ್ಸಾದ ಮೇಲೆ ಆತ್ಮ ಜಾಯ ಸುತಾಗಾರ ಪ್ರಶುದ್ರವಿಣ ಬಂಧುಷು ನೀರು ಉಡಮೂಲ ಹೃದಯ ಆತ್ಮಾನಂ ಬಹುಮನ್ಯತೆ. ಹೆಂಡತಿ ಮಕ್ಕಳು ಮನೆ ಮಠ ಸಂಪತ್ತು ನೆಂಟರು ಇಷ್ಟರು ಇವರಲ್ಲೆಲ್ಲ ಗಾಢವಾದ ಮೋಹ. ಇವರೆಲ್ಲ ನನಗೆ ಪೋಷಕರು, ನನ್ನ ರಕ್ಷಣೆ ಮಾಡ್ತಾರೆ. ವಯಸ್ಸಾದ ಕಾಲಕ್ಕೆ ನನ್ನ ಮಗ ನೋಡ್ಕೊಳ್ತಾನೆ, ವಯಸ್ಸಾದ ಕಾಲಕ್ಕೆ ನನ್ನ ಹೆಂಡತಿ ನೋಡ್ಕೊಳ್ತಾರೆ, ನಮ್ಮ ಯಜಮಾನರು ಚೆನ್ನಾಗಿ ನೋಡ್ಕೊಳ್ತಾರೆ, ಅವ್ರು ನೋಡ್ಕೊಳ್ತಾರೆ, ಇವ್ರು ನೋಡ್ಕೊಳ್ತಾರೆ ಎನ್ನುವ ಬುದ್ಧಿ ಬರುತ್ತೆ ವಿನಃ ದೇವರು ನೋಡ್ಕೊಳ್ತಾನೆ ಎನ್ನುವ ಎಚ್ಚರಿಕೆ ಎಂದೂ ಬರಲ್ಲ. ದೇವರನ್ನ ಮರೆತು ಅವರು ಇವರು ಬೇರೆಯವರ ರಕ್ಷಕರು ಅಂದದ್ದೇ ಸಂಸಾರದ ದೊಡ್ಡ ತಾಪ. ಅನ್ಕೊಂಡದ್ರಿಂದಲೇ ಬಹು ಪಾಪ. ದೇವರ ರಕ್ಷಣೆ ಬಿಟ್ಟು ಅವರಿವ್ರ ರಕ್ಷಣೆ ಮಾಡ್ಕೊಂಡಂದದ್ದು ತಾಪನೂ ಹೌದು ಪಾಪನೂ ಹೌದು. ಏನ್ ಗೊತ್ತಾ ತಾಪ ಏನ್ ಗೊತ್ತಾ, ನೀವು ಯಾರ್ಯಾರನ್ನೂ ನಂಬ್ಕೊಂಡಿರ್ತೀರಿ, ನೀವು ಗೊತ್ತಾಗತ್ತೆ ಅವ್ರದ್ದೆಲ್ಲ ಬಣ್ಣ ಬಯಲಾಗತ್ತೆ. ಆಸ್ಪತ್ರೆಗೆ ಸೇರಿದಾಗ ಒಂದ್ 4 ದಿನ ಬಂದಾಗ ಮಾಡ್ತಾರೆ, 5ನೇ ದಿನ ನಮ್ಗಾಗಲ್ವೇ ಅಂದ್ಬಿಡ್ತಾರೆ, 6ನೇ ದಿನ ಬಿಟ್ಟೇ ಬಿಡ್ತಾರೆ, 7ನೇ ದಿನ ಯಾರು ಮಕ್ಕಳು ಬರಲ್ಲ ಯಾರು ಬರಲ್ಲ, ಕಟ್ಕೊಂಡು ಹೆಂಡತಿ ಬರ್ತಾಳೆ, ಅವಳು 8 ತಿಂಗಳು ಬರ್ತಾಳೆ, 1-3 ತಿಂಗಳು 4 ತಿಂಗಳು ಆಮೇಲೆ ಸಿಗ್ದವ್ರು ಅಯ್ಯೋ ನಮ್ಮ ಯಜಮಾನ್ರು ನೋಡೋಕ್ಕಾಗಲ್ಲ, ದೇವಿ ಯಾಕೋ ಕರ್ಕೋತಾ ಇಲ್ಲ ಅಂದ್ರು ಅಂದ್ಬಿಡ್ತಾರೆ. ಅಲ್ಲ ಆಗೋದೇ ಇದು, ದಿನ ಬೆಳಗಾದ್ರೆ ಬಿಲ್ ರೈಸ್ ಆಗ್ತಾ ಇದ್ರೆ ಎಲ್ಲಿಂದ ಕೊಡಕ್ ಸಾಧ್ಯ ರೀ, ದೇವ್ರು ಯಾಕೆ ಕರ್ಕೊಂಡಿಲ್ಲ ನನ್ನ ಅಂತ. ಅಂದ್ರೆ ಅವನೇನ್ ಫೋನ್ ಮಾಡಿ ಕರ್ಕೊಂಡು ಹೋಗಿ ಆಂಬುಲೆನ್ಸ್ ಕಳ್ಸ್ಕೊಡ್ದು ಕಟ್ ಸಾಧ್ಯನೇ ಇಲ್ಲ. ತುಂಬಾ ಜನ ಅವ್ರು ರಕ್ಷಣೆ ಮಾಡ್ತಾರೆ, ಇವ್ರು ರಕ್ಷಣೆ ಮಾಡ್ತಾರೆ, ದೇವರು ರಕ್ಷಣೆಯನ್ನ ಮರೆತು ಅವರಿವ್ರು ಮಾಡ್ತಾರೆ ಅನ್ಕೊಂಡದ್ದು ಆಗಲ್ಲ ಅಂತಾದಾಗ ತಾಪ. ನಾನು ಅವ್ರು ಎಷ್ಟು ನಂಬಿದ್ದೆ ಅವ್ರನ್ನ ನೋಡಿ, ಕಡೆಗೂ ನಂಗೆ ಕೈ ಕೊಟ್ಟರು. ಎಷ್ಟೋ ಜನ ಹಾಸಿಗೆ ಮೇಲೆ ಮಲಗಿ ಆಸ್ಪತ್ರೆ ಮಲಗಿ ಕಣ್ಣಲ್ಲಿ ನೀರು ಹಾಕ್ಕೊಳ್ತಾರೆ. ಅವು ಕಣ್ಣ ನೀರು ಯಾಕಂದ್ರೆ ಮಗ ಬರಲ್ಲ, ಸೊಸೆ ಬರಲ್ಲ, ಮಗಳು ಬರೆಯಲ್ಲ, ಅಡಿಯ ಬರಲ್ಲ, ಎಷ್ಟು ಆಸ್ತಿ ಮಾಡಿಕೊಟ್ಟಿರ್ತಾರೆ, ಇಡೀ ಜೀವನ ತಮ್ಮ ಇಡೀ ಜೀವನವನ್ನೇ ಅವ್ರಿಗಾಗಿ ತೆಗೆದಿರ್ತಾರೆ, ಅವ್ರನ್ನೇ ತುಂಬ ನಂಬಿರ್ತಾರೆ. ಎಷ್ಟೋ ಜನ ಇವತ್ತಿವೆಲ್ಲ ಕೇಳಿದ್ದೀರಿ, ಮಗ ಬರಲಿ ಮಗ ಬರಲಿ ಅಂತ ಕಾಯ್ತಾರಪ್ಪ. ಆ ತಾಯಿ ಹೃದಯ, ಆ ತಂದೆ ಎಲ್ಲೋ ದೂರದ ಮಗನಿಗಾಗಿ ಕಾತುರದಿಂದ ಕಾಯುತ್ತೆ. ಈ ಮಗನ್ನಿಷ್ಟು ಪ್ರೀತಿ ಮಾಡೋದ್ರಲ್ಲಿ 1/100 ಭಾಗ ದೇವರನ್ನು ಮಾಡಿಬಿಟ್ಟಿದ್ರೆ ಉದ್ಧಾರ ಆಗ್ಬಿಡ್ತಿದ್ವಿ. ಇದೆಲ್ಲ ತಾಪಕ್ಕೆ ಕಾರಣ, ಪಾಪಕ್ಕೆ ಕಾರಣ, ಇದು ಒಂದಲ್ಲ ಎರಡಲ್ಲ. ತತ್ರಾಪ್ಯ ಜಾತ ನಿರ್ವೇದೋ ಭ್ರಿಯಮಾಣ ಸ್ವಯಂ ಮೃತಿ ಮೃತೈ ಭೃತ್ಯೈ ಜರಯೋಪಾತ ವೈರೂಪ್ಯೋ ಮರಣಾಭಿಮುಖೋ ಗೃಹೆ. ವಯಸ್ಸಾಗ್ತಾ ಆಗ್ತಾ ಕನ್ನಡಿಲಿ ಮುಖ ಅವನ್ ನೋಡ್ಕೊಂಡ್ರೆ ಅವನೇ ಭಯ ಬಿಡ್ಬೇಕು ಹಂಗಾಗ್ಬಿಟ್ಟಿರ್ತಾನೆ ಅಲ್ವಾ, ಅಷ್ಟು ಕೆಟ್ಟದಾಗ ಆಗ್ಬಿಟ್ಟಿರ್ತಾನೆ. ಕೆಲವರು ಮದುವೆ ಫೋಟೋ ದೊಡ್ಡದಾಗ ಹಾಕೊಂಡ್ಬಿಟ್ಟಿರ್ತಾರೆ, ಯಾಕಂದ್ರೆ ಈ ಜನ್ಮದಲ್ಲಿ ಮತ್ತೆ ಇನ್ನೊಮ್ಮೆ ಹೀಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ, ದಿನ ನೋಡೋದು ಬೇಜಾರು ಹಾಗಿದ್ದೆ. ಕೆಲವರು ಅದಕ್ಕೆ ಒಂದು ಆಲ್ಬಮ್ ಅಂತಾನು ಮಾಡಿಸ್ಬಿಟ್ಟಿರ್ತಾರೆ, ಅದು ಆಲ್ಬಮ್ ಮೇಲೆ 4 ಬೊಮ್ಮೇಲೆ ಹೋಗೋವರೆಗೂ ಅದನ್ನ ನೋಡ್ತಾ. ನಮ್ಗೆ ನಮ್ಮ ಮುಖ ವಿಕಾರ ಆಗಿದ್ದ ಆಶ್ಚರ್ಯ ಆಗ್ತಿರುತ್ತೆ, ವಿಕಾರ ವಿರೂಪ. ಆ ಕಾಲಕ್ಕೂ ಜರಯೋಪಾತ ವೈರೂಪ್ಯೋ, ಜರ ಅಂದ್ರೆ ಮುಪ್ಪು, ಮುಪ್ಪಿನಿಂದ ಕೂಡಿದ ವಿಕಾರವಾದ ದೇಹ. ಆದರೂ ದೇಹದ ಮೇಲೆ ವೈರಾಗ್ಯ ಬರಲ್ಲ, ಯಾರಿಗೂ ಬರಲ್ಲ. ವಯಸ್ಸಾಗ್ತಾ ಆಗ್ತಾ ನಿಜವಾಗಿಯೂ ನೀವು ನಂಬ್ತೀರಿ, ವಯಸ್ಸಾಗ್ತಾ ಆಗ್ತಾ ಬದುಕಬೇಕು ಅನ್ನುವ ಬಯಕೆ ಜಾಸ್ತಿ ಆಗುತ್ತೆ. ಸಣ್ಣ ಹುಡುಗರಿರುವಾಗ 20-18 ಆ ಸಾವಿಂದ ನೆನಪೇ ಇರೋದು. ಈಗ ನಮ್ಗೆ ದಿನ ಬೆಳಗಾದ್ರೆ ಒಂಚೂರು ಹಾಟಲ್ಲಿ ಸಣ್ಣ ಏನಾಗುತ್ತೋ ಅನ್ಕೋತೀವಿ, ಭಯ ಅಲ್ವಾ, ನಿದ್ದೆನೆ ಬರಲ್ಲ. ಹೌದಾದ್ರೆ ಹೌದೇ, ನೀ ಅಲ್ಲವಾದ್ರೆ ಅಲ್ಲವೇ, ಭಯ 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 ಏನಪ್ಪ ಹೌದಾ. ಅದರಿಂದ ಇಷ್ಟು ವೈರಾಗ್ಯ ಬರೋದೇ ಇಲ್ಲ. ಆಯ್ತು ಸಣ್ಣ ನೋವು ಬಂದ, ನಿಮ್ಗೆ ಯಾವತ್ತಾರು ಹೇಳಿರ್ತೀನಿ ನೋಡ್ರಿ,
ಎದೆ ನೋವು ಬಂತು, ಏನಾರು ಬಂತು ಅಂದ್ರೆ ಭಯನೇ ಬೇಡ ಅಂತ. ನಿಮಗಲ್ಲ, ನನಗೂ ಸೇರಿ, ನಿಮಗೂ ಸೇರಿ, ಎಲ್ಲರಿಗೂ ಸೇರಿ, ಯಾವತ್ತೇ ನಿಮಗೆ ಸಾಯ್ತೀನಿ ಅಂತ ಅನ್ನಿಸಿದ್ರೆ ಮದಾಲೆ ಎದ್ದು ಕೂತ್ಕೊಂಡ್ಬಿಡಿ. ನಿದ್ದೆ ಅಲ್ಲಿ ಸಾಯ್ಬೇಡಿ, ಸಾಯ್ಬ ನಿದ್ದೆನೂ ಬರಲ್ಲ. ಕೆಲವರು ನಿದ್ದೆ ಒಳಗೆ ಸತ್ತೋಗ್ಬಿಡ್ತಾರೆ, ಗೊತ್ತೇ ಆಗಲ್ಲ, ಡಾಕ್ಟರ್ ಹೇಳ್ತಾರಲ್ಲ. ನಿದ್ದೆ ಅಲ್ಲಿ ಸಾಯ್ಬೇಡಿ ಅಂದ್ರೆ ದೇವರ ಬಗ್ಗೆ ಎಚ್ಚರಿಕೆ ಇಲ್ಲದೆ ಸಾವು ಬೇಡ, ದೇವರ ಎಚ್ಚರಿಕೆಯೊಂದಿಗೆ ಸಾಯ್ಬೇಕಂತ. ನಿಮ್ಗೆ ಯಾವಾಗ ಭಯ ಆಗತ್ತೆ ಎದ್ದು ಕೂತ್ಕೊಂಡ್ಬಿಡಿ. ಟೈಮ್ ನೋಡಿ, 4:30 ಆಗಿದ್ರೆ ಸ್ನಾನವೇ ಮಾಡಿಬಿಡಿ, ಫಸ್ಟ್ ಕ್ಲಾಸ್ ಆಗಿ ಸ್ನಾನ ಮಾಡಿಬಿಡಿ, ಗೋಪಿ ಚೆನ್ನ ಹಚ್ಕೊಳ್ಳಿ. ಏನೇನು ನಿತ್ಯ ಕರ್ಮ ಇದೆ, ಕರ್ಮ ಮಾಡದೆ ಸಾಯ್ಬೇಡಿ, ಹೋಮ್ವರ್ಕ್ ಮಾಡದೆ ಸ್ಕೂಲ್ಗೆ ಹೋಗಬೇಡಿ. ಇದು ಹೋಮ್, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದಿರೋದು ಸುಮ್ಮನೆ, ಸುಮ್ಮನೆ ಅಂತ ತಿಳ್ಕೊಬೇಡಿ. ಆ ಮನೆಗೆ ಹೋಗ್ಬೇಕಾದ್ರೆ ಇಲ್ಲಿ ಕೆಲಸ ಮಾಡಿದ್ರೆ ಅಲ್ಲೊಬ್ಬ, ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹೋಮ್ವರ್ಕ್ ಮಾಡಲೇಬೇಕು. ಹಾಗಾಗಿ ಇವತ್ತಿನ ಕಾರ್ಯ ಏನಿದೆ, ಏನು ಮಾಡಬೇಕಿತ್ತು, ಮನುಷ್ಯನಾಗಿ ಬಂದದ್ದಕ್ಕೆ, ಬ್ರಾಹ್ಮಣನಾಗಿ ಬಂದಕ್ಕೆ, ಮಧ್ವಾಚಾರ್ಯರ ಮನೆಯಲ್ಲಿ ಬಂದದ್ದಕ್ಕೆ, ಏನು ಮಾಡಬೇಕು? 4:00 ಎದ್ದುಬಿಡಿ, ಫಸ್ಟ್ ಕ್ಲಾಸ್ ಸ್ನಾನ ಮಾಡಿ. ಯಾರು ಎದ್ದಿರಲ್ಲ, ಯಾರನ್ನೂ ಎದ್ದಕ್ಲಿಕ್ಕೆ ಹೋಗಬೇಡಿ, ಟೆನ್ಷನ್ನೇ ಇಲ್ಲ. ಹೋಗ್ಬೇಕು ಅಂದವ್ರನ್ನ 100 ಡಾಕ್ಟರ್ ಸುತ್ತಲಿದ್ರು ನಿಮ್ಮನ್ನು ಬದುಕಿಸ್ಲಿಕ್ಕಾಗಲ್ಲ. ನೀವು ಹೋಗಬೇಕು ಅಂತಿದ್ರೆ ಎಷ್ಟು ಜನ, 100 ವೈದ್ಯರಿದ್ರು ಕೂಡ, ಎಲ್ಲ ಫೆಸಿಲಿಟಿ ಇದ್ರು ಕೂಡ ನಿಮಗಿಲ್ಲ ಟಿಕೆಟ್ ಕನ್ಫರ್ಮ್ ಅಷ್ಟೆ. ಅದಕ್ಕೇನಂದ್ರೆ ಅವ್ರಿಬ್ಬರನ್ನೇ ಎಬ್ಬಿಸಿ, ಅವ್ರದ್ದು ಇವ್ರದ್ದು ಗೋಳೆ ಕೊಳ್ಳೋ ಬದಲು ನೀವು ದೇವ್ರ ಪೂಜೆ ಮಾಡಿ, ಸ್ನಾನ ಮಾಡಿ, ಸಂಧ್ಯಾ ವಂದನೆ ಮಾಡಿ, ವಿಶೇಷವಾಗಿ ಗಾಯತ್ರಿ ಜಪ ಮಾಡಿ, ನಾರಾಯಣ ಅಷ್ಟಾಕ್ಷರ ಜಪ ಮಾಡಿ ಮಾಡಿ ಭಗವಂತನ ಬದುಕಬೇಕು ಅಂತಿದ್ರೆ ಆಯ್ತು, ಏನು ತೊಂದರೆ, ಒಂದು ದಿವಸ ಪೂಜೆ ಬೇಗ ಆಯ್ತು, ಏನು ತಪ್ಪೇನಿಲ್ಲಲ್ಲ, ಬದುಕಲಿಲ್ಲ ಪೂಜೆ ಮಾಡಿಸತ್ರಲ್ಲ, ಯಾರಿಗುಂಟು ಯಾರಿಗಿಲ್ಲ. ಅದರಿಂದ ಎಂದೂ ಕೂಡ ಎಚ್ಚರಿಕೆ ತಪ್ಪಬಾರ್ದು, ಭಯ ಬೀಳಬಾರ್ದು. ಇಷ್ಟೆಲ್ಲ ಮುಪ್ಪಾದಾಗ, ಮುಖ ವಿಕಾರವಾದಾಗಲೂ ಕೂಡ ಅವನಿಗೆ ಎಂದೂ ಕೂಡ ವೈರಾಗ್ಯ ಬರೋದೇ ಇಲ್ಲ, ಇನ್ನೂ ಮನೆಯಲ್ಲೇ ಇರಬೇಕು, ಮನೆಯಲ್ಲಿ ಇರಬೇಕು ಅಂಥೇಳಿಯೇ ಬಯಸ್ತಾನೆ ವಿನ ಎಂದೂ ಕೂಡ ಉದ್ಧಾರದ ಮಾರ್ಗವನ್ನು ಹಿಡಿಯೋಲ್ಲ ಅಂತ. ಇದು ಸಂಸಾರದ ತಾಪ, ಹುಟ್ಟು ಸಾವು ನಡುವಿನ ಬದುಕು. ಬರುವಾಗ ಅದು ತಾಪ, ಇರುವಾಗ ತಾಪ, ಹೋಗುವಾಗಲೂ ತಾಪ. 3 ಬಗೆಯ ತಾಪ, ತಾಪತ್ರಯ. ಒಂದು ಆಧ್ಯಾತ್ಮಿಕ ತಾಪ, ಆದಿದೈವಿಕ ತಾಪ ಮತ್ತು ಆಧ್ಯಾತ್ಮಿಕ ತಾಪ ಅಂತ, ಆದಿ ಭೌತಿಕ ತಾಪ ಅಂತ 3 ತಾಪಗಳು. ತಾಪತ್ರಯದಿಂದ ಈ ಸಂಸಾರದ ಒಳಗೆ ಬಹಳ ನೊಂದಿದ್ದೇನೆ ಅಂತ ನೋಡಿ. ತಾಪತ್ರಯ ಕಾಮನ್, ಆದರೆ ತಾಪತ್ರಯದ ರಿಸಲ್ಟು ಅದು ಬರೀ ದುಃಖ ಆಗಬಾರ್ದು. ಚೈತ್ರಿತ್ರ ಅಂತಾರೆ, ವಿವಿಧ ಸಾಂಸಾರಿಕ ದುಃಖ ದರ್ಶನೇನ ಶಮದಮಾದಿಮತಃ ಮುಮುಕ್ಷೋರಧಿಕಾರಿಣ ಪರಮಾನಂದ ಮಹಾಪ್ತೇಚ. ಸಂಸಾರದಲ್ಲಿ ಇಂಥ ತಾಪತ್ರಯಗಳು ಬಂದಾಗ, ದುಃಖ ಬಂದಾಗ, ಇದನ್ನು ಅನುಭವಿಸಿ ಅನುಭವಿಸಿ ಜೀವನದಲ್ಲಿ ಕಲಿಬೇಕಾದ ಪಾಠ ಏನಂದ್ರೆ, ಒಂದು ಶಮ, ಇನ್ನೊಂದು ದಮ. ಶಮ ದೇವರಲ್ಲೇ ಮನಸ್ಸು, ಶಮೋ ಮನ್ನಿಷ್ಠತಾ ಬುದ್ಧೇ. ನನ್ನಲ್ಲಿ ಬುದ್ಧಿ ಬರಬೇಕು. ತುಂಬ ದುಃಖ ಬಂದಾಗ ದೇವರೇ ನೀನ್ ಬಿಟ್ರೆ ಇನ್ಯಾರಿದ್ದಾರೆ ಅನ್ನೋ ನೆನಪು ನಮಗ್ ಬರಬೇಕು. ಎಂಥ ದುಃಖದಲ್ಲಿಯೂ ಕೂಡ ನೀನೇ ನನಗ್ ಗತಿ, ನಿನ್ ಹೊರೆತು ಹೊರೆಬವರ ನಾನರಿಯೇ ಹರಿಯೇ. ಪ್ರತಿ ದುಃಖದಲ್ಲಿ ಕೊನೆ ರಿಸಲ್ಟ್ ಏನಂದ್ರೆ, ದೇವರೇ ನೀನೇ ರಕ್ಷಣೆ ಮಾಡಬೇಕು, ನೀನೇ ರಕ್ಷಣೆ ಮಾಡಬೇಕು. ಇದು ಮನ್ನಿಷ್ಠತಾ ಬುದ್ಧೇ, ದೇವರಲ್ಲಿ ಬುದ್ಧಿ ನಿಷ್ಠವಾಗಬೇಕು. ನಮಗೆ ಪ್ರತಿ ದುಃಖ ನಮಗೊಂದು ಪಾಠ ಆಗ್ಬೇಕು. ದೇವರೇ ನಿನ್ ಮರ್ತನಲ್ಲ, ಅದಕ್ಕೆ ನಾನು ಹೊಡೆದಿದ್ದೆ, ಒಳ್ಳೇದೇ ನಿನ್ ಬಿಟ್ರೆ ಇನ್ನು ಯಾರಿದ್ದಾರೆ. ನೀ ಎಷ್ಟು ಹೊಡೆದ್ರು ನಿನ್ನ ಹತ್ರನೇ ಬರಬೇಕು. ಮಗುವಿಗೆ ತಾಯಿ ಹೊಡೆದ್ರೆ ಮಗು ಏನಂತ ಅಳತ್ತೆ ಹೇಳಿ, ಅಮ್ಮ ಅಂತಾನೆ ಅಳ್ಬೇಕು, ಬೇರೆ ಏನಾಗ್ತಿ ಅಂತ ಅಳತ್ತ ಅದು ಇಲ್ಲೇ ಇಲ್ಲ. ನೀನ್ ಎಷ್ಟು ಸಂಸಾರದಲ್ಲಿ ತಾಪದ ಚಡಿ ಹೊಡೆತಗಳನ್ನ ಎಷ್ಟು ಹೊಡೆದ್ರು ನಾನು ಬರ್ಬೇಕು ನಿನ್ನ ಹತ್ರನೇ. ಇದು ಮನ್ನಿಷ್ಠತಾ ಬುದ್ಧೇ. ಜೈತೀರ್ಥರು ಹೇಳ್ತಾರೆ, ಸಂಸಾರದಲ್ಲಿ ಬರುವ ತಾಪಗಳು ಭವ ತಾಪತೋ. ಈ ತಾಪದಿಂದ ನಮಗೇನು ಬರಬೇಕು ಅಂದರೆ, ಒಂದು ದೇವರಲ್ಲಿ ನಿಷ್ಠೆ, ಇನ್ನೊಂದು ಇಂದ್ರಿಯ ನಿಗ್ರಹ. ಇಂದ್ರಿಯ ನಿಗ್ರಹ ಅಂದರೆ ರೋಗ ರುಜಿನಾದಿಗಳಿಗೆ ದೇಹ ಗ್ರಸ್ತ ಆದಾಗ ಆಗಲಾರು ಸೊಪ್ಪು ತಿನ್ನಬೇಕು ಅನ್ನೋ ಚಪಲ ಬಿಡಬೇಕು. ನನಗೇನು ಗೆಲ್ಲಬೇಕು, ದೇವ್ರು ಹೇಳಿದ್ರೆ ಕೇಳಲಿಲ್ಲ, ಡಾಕ್ಟ್ರ್ ಹೇಳಿದ್ರಾದ್ರೂ ಕೇಳಿ. ದೇವರು ಶಾಸ್ತ್ರದಲ್ಲಿ ಹೇಳಿದ್ರು, ಚಾತುರ್ಮಾಸದಲ್ಲ ತಿನ್ಬೇಡ, ಇದು ತಿನ್ಬೇಡ, ಏಕಾದಶಿ ಬಂದ ಒಂದು ದಿವಸ ಪೂರ ಬಿಟ್ಟುಬಿಡು. ಅವಾಗೆಲ್ಲ ಕೇಳಿದ್ರೆ ನಿಜವಾಗಿಯೂ ರೋಗ ಬರ್ತಾ ಇರಲಿಲ್ಲ. ಎಷ್ಟೋ ಜನ ನಾವು ನೋಡ್ತೀವಿ ಹಿಂದಿನ ಕಾಲದವರು ಏಕಾದಶಿ ಚಾತುರ್ಮಾಸ್ಯ ಇದೆಲ್ಲ ಮಾಡಿದ್ದಾರೆ, ಒಂದೇ ರೋಗ ಇಲ್ಲದೆ ಜೀವನವನ್ನ ಅನಾಯಾಸವಾಗಿ ನಡೆಸಿದ್ದಾರೆ. ಇವತ್ತು ನಾವು ಯಾವುದಿಲ್ಲ, ಬರೀ ರೋಗ. ಎಲ್ಲರ ಮನೆ ನರ್ಸಿಂಗ್ ಹೋಮ್ ಇದ್ದಾಗಿರುತ್ತೆ, ಯಾವ ಶೋಕೇಸ್ ಬಾಗದ ತೆಗೆದ್ರು ಬರೀ ಔಷಧಿ ಔಷಧಿ ಔಷಧಿ. ಕೆಲವರಂತೂ ಓದಿರಲ್ಲ ಬರ್ದಿರಲ್ಲ, ಅವರೇ ಡಾಕ್ಟರ್ ಆಗ್ಬಿಟ್ಟಿರ್ತಾರೆ. ಆಚಾರ ದಿನ ಹೋಗಿ ಅಲ್ಲೇ ಚುಚ್ಚಿಕೊಳ್ಳಿ, ಆಚಾರ ಎರಡೆರಡು ಕೈಲು ನಾನೇ ಚುಚ್ಕೋತೀನಿ. ಮದ್ದಾಡ್ತಿರ್ತೀವಲ್ಲ, ನಮ್ಮ ಮನೆ ಬರಲ್ಲ ಇದೆಲ್ಲ, ವೈರಾಗ್ಯ ಬರುತ್ತಾ? ಬರೋದೇ ಇಲ್ಲ.
ಅವಾಗ ಏನ್ ಬರ್ಬೇಕಂದ್ರೆ ಇಂದ್ರಿಯ ನಿಗ್ರಹ. ಕಣ್ಣು ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತ, ಆಗ್ಲಾರು ಟಿವಿ ಸೀರಿಯಲ್ ನೋಡೋದು ಬಿಡಿ. ಇನ್ನು ಆಗಲ್ಲ, ನನ್ನ ಕಣ್ಣಿಗೆ ನೋಡಿದ್ರೆ ಡಾಕ್ಟರ್ ಕಣ್ಣು ಕಾಡ್ಕೊಂಡು ಬರಲ್ಲ, ಏನು ಲೆನ್ಸ್ ಹಾಕೋದು ಇಲ್ಲ, ಕಳ್ಕೊಂಡು ಬಿಡ್ತೀರಿ ಅಂದಾಗ್ಲಾರು ಆಚಾರ್ಯರ ಅಕ್ಷರವನ್ನು ಓದ್ಲಿಕ್ಕೆ ಶುರು ಮಾಡಿ, ಶಾಸ್ತ್ರವನ್ನು ಓದ್ಲಿಕ್ಕೆ ಶುರು ಮಾಡಿ. ಟಿವಿ ಸ್ವಲ್ಪ ಕಮ್ಮಿ ಆಗಿದೆಯಾ, ಹಗರಿ ಬಿಡಬೇಡಿ, ಪುರಾಣ ಬಿಡಬೇಡಿ, ಎಷ್ಟು ಅಕ್ಷರ ಬೀಳುತ್ತೋ ಬೀಳಿ, ಎಷ್ಟಕ್ಕೆ ಬಿದ್ದು ಬೀಳುತ್ತೋ ಬೀಳಿ, ಹೋಗ್ರಿ. ಇಂದ್ರಿಯ ನಿಗ್ರಹ, ಸಂಸಾರದ ತಾಪವನ್ನು ಅನುಭವಿಸುವಾಗ ನಾವು ಪಡಿಬೇಕಾದ ರಿಸಲ್ಟ್ ಎರಡು, ಒಂದು ಇಂದ್ರಿಯ ನಿಗ್ರಹ, ಇನ್ನೊಂದು ದೇವರಲ್ಲಿ ನಿಷ್ಠ, ಭಗವಂತನ ಪಾದಾರವಿಂದಗಳಲ್ಲಿ ನಿರಂತರವಾದಂತಹ ನಿಷ್ಠೆ. ಇದು ಶಮದಮಾದಿಗಳು ಬಂದರೆ ಸಂಸಾರದಲ್ಲಿ ತಾಪ ಅನುಭವಿಸಿದ್ದು ಕೂಡ ಸಾರ್ಥಕ ಆಗುತ್ತೆ. ಆದರೆ ನಮಗೇನಾಗಿದೆ ಅಂದರೆ ಭವತಾಪತೋ ಅಮಿತ ಪಾಪಿನಂ, ಭವದ ತಾಪದಿಂದಾಗಿ ತುಂಬ ಪಾಪ ಮಾಡಿಬಿಟ್ಟಿದ್ದೇನೆ. ಸಿರಿರಮಣ ತವ ಚರಣ ದೊರಕುವುದು ಹ್ಯಾಂಗಿನ್ನು ಪರಮ ಪಾಪಿಷ್ಠ ನಾನು. ಸಂಸಾರದಲ್ಲಿ ಎಷ್ಟು ಪಾಪ ಮಾಡ್ತೀವಿ ಅಂದರೆ ವಿಜಯೇಂದ್ರ ಸ್ವಾಮಿಗಳನ್ನು ಕೇಳಬೇಕು, ಅವ್ರು ಹೇಳ್ತಾರೆ ನಮ್ಮ ಪಾಪದ ಪಟ್ಟಿ ನಮ್ಗೆ ಗೊತ್ತಿಲ್ಲ, ನಾವು ಪಾಪ ಮಾಡುವಾಗ ಪಾಪ ಮಾಡ್ತೀವಿ ಅಂತ ಅನ್ಕೊಳ್ಳೋದೇ ಇಲ್ಲ, ನನ್ನ ಒಳ್ಳೆಯವನ ಯಾರಿದ್ದಾರೆ ಅನ್ಕೊಂಡೇ ಪಾಪ ಮಾಡ್ತೀವಿ. ನಮ್ಮಷ್ಟು ಯಾರು ಮಾಡ್ತಾರೆ ಆಚಾರ, ಅದೇ ಬಂದು ಪಾಪ ಅಂತ ಒಂದಲ್ಲ ಹೇಳ್ತಾರೆ. ಸುಕೃತಂ ತಿಲತುಲ್ಯ ಮಾತ್ರ ಮೀಶ ಕ್ರಿಯತೆ ನೈವ ಮಯೈಕ ವತ್ಸರೇಪಿ. ಇಡೀ ಒಂದು ವರ್ಷ ಜನವರಿ 1 ಡಿಸೆಂಬರ್ 31 ವರೆಗೂ, ಅಥವಾ ಚೈತ್ರ ಮಾಸ ಶುಕ್ಲಪಕ್ಷದ ಪಾಡ್ಯ ಉಗಾದಿ ಹಬ್ಬದಿಂದ ಆರಂಭ ಮಾಡಿಕೊಂಡು ಫಾಲ್ಗುಣ ಮಾಸ ಕೃಷ್ಣಪಕ್ಷ ಅಮಾವಾಸ್ಯೆ ತನಕ ಇಡೀ ವರ್ಷ ಕಳೆದು ಮಾರನೇ ದಿವಸ ಉಗಾದಿ ರಾತ್ರಿ ಹಿಂದಿನ ದಿವಸ ಮಲ್ಕೋತಾ ಇದ್ದೀರಿ. ಮಲ್ಕೊಳ್ಳೋಕೆ 1/2 ಗಂಟೆ ಮುಂಚೆ ನೀವು ಸ್ವಲ್ಪ ನಿಮ್ಮ ಪರ್ಸ್ನಲ್ ಇಟ್ಕೊಳ್ಳಿ, ಅವತ್ತಿಂದ ವರ್ಷದಲ್ಲಿ ನನ್ನಿಂದ ಏನಾದರೂ ಸತ್ಕರ್ಮ ಆಗಿದೆಯಾ, ಈ ವರ್ಷ ಏನೇನು ಮಾಡಿದೆ ಅಂತ ಒಂಚೂರು ವಿಚಾರ ಮಾಡಿ. ಎಳ್ಳು ಕಾಳು ತೂಗುವಷ್ಟು ಸತ್ಕರ್ಮ ನಮ್ಮಿಂದ ಆಗಿರೋಲ್ಲ. ಸುಕೃತಂ ತಿಲ ಮಾತ್ರ ತುಲ್ಯ ಮೀಶ ಕ್ರಿಯತೆ ನೈವ ಮಯೈಕ ವತ್ಸರೇಪಿ. ಇದು ಮಾಡಬೇಕಾದ ಕರ್ಮ, ದೇವರು ಪ್ರೀತಿಯಾಗುವಂತಹ ಕರ್ಮ, ಏನು ಮಾಡಿಲ್ಲ ನೋ ಪ್ರಾಬ್ಲಮ್ ಅಂತಾರೆ. ಮಾಡಬೇಕಾದ್ದು ಮಾಡದೇ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ ರೀ, ಅದ್ರ ಬದಲಿ ಮಾಡಬಾರದು ಮಾಡಿದ್ದೀವಿ. ಅಪಿತು ಕ್ರಿಯತೆ ಸದಾಗ ಪೂಗ ಪ್ರತಿಯಾಮಂ ಸಕಲೇಂದ್ರಿಯ ಇರುಮುಕುಂದ. ಸ್ವಾಮಿ ನೀ ಕೊಟ್ಟು ಎಲ್ಲ ಇಂದ್ರಿಯಗಳಿಗೂ ಮಾಡಬಾರ್ದ ಮಾಡಿದೆ. ನೀನು ಇಂದ್ರಿಯಗಳನ್ನ ಕೊಟ್ಟದ್ದು ದೇಹದ ಒಳಗೆ, ದೇಹ ಕೊಟ್ಟದ್ದು ಜೀವನಿಗೆ, ಸಾಧನೆಗೆ ಬೇಕಾದ ದೇಹ ಕೊಟ್ಟದ್ದು, ದೇಹದ ಒಳಗೆ ಇಂದ್ರಿಯಗಳು ಇಟ್ಟದ್ದು, ಇಂದ್ರಿಯಗಳ ಒಳಗೆ ಪಾಠವ ಶಕ್ತಿ, ಕಣ್ಣಿದೆ ಕಾಣಲ್ಲ ಏನ್ ಮಾಡ್ತೀರಿ, ಕಿವಿ ಇದೆ ಕೇಳಲ್ಲ, ಕಾಲಿದೆ ನಡೆಯಕ್ಕೆ ಏನ್ ಮಾಡ್ತೀರಿ, ಅದಕ್ಕೆ ಪಾಠವ ಶಕ್ತಿ ಬೇಕಲ್ಲ. ಇಂದ್ರಿಯ ಇದ್ರೆ ಸಾಲದು, ದೇಹ ಕೊಟ್ಟಿದೆಯಾ, ಇಂದ್ರಿಯ ಕೊಟ್ಟಿದೆಯಾ, ಇಂದ್ರಿಯ ಒಳಗೆ ಶಕ್ತಿ ಕೊಟ್ಟಿದೆಯಾ, ಇಷ್ಟೆಲ್ಲ ಕೊಟ್ಟಿದ್ರು ಕೂಡ ಯಾಕೆ ಕೊಟ್ಟಿದೆಯಾ, ಸಾಧನೆಗಾಗಿ ಕೊಟ್ಟಿದೆಯಾ, ಅದನ್ನ ಸಾಧನೆಗೆ ಯೂಸ್ ಮಾಡಿಲ್ಲ, ಮಿಸ್ ಯೂಸ್ ಮಾಡ್ಕೊಂಡಿದ್ದೇನೆ ಅಲ್ವಾ. ಸರ್ಕಾರಿ ದುಡ್ಡು ಮಿಸ್ ಯೂಸ್ ಮಾಡಿದ್ರೆ ಏನ್ ಮಾಡ್ತಾರೆ, ಒಳಗಾಗ್ತಾರ ಇಲ್ಲ. ಸರ್ಕಾರ ಅಂದ್ರೆ ದೇವರು, ದೇವ್ರು ಕೊಟ್ಟದ್ದನ್ನ ನೀವು ದೇವ್ರಿಗೆ ಯೂಸ್ ಮಾಡ್ಬೇಕು, ಸರ್ಕಾರದ್ದನ್ನ ಸರ್ಕಾರಕ್ಕೆ ಯೂಸ್ ಮಾಡ್ಬೇಕು. ಸರ್ಕಾರ ಕೊಟ್ಟ ಕಾರಲ್ಲಿ ಊರೆಲ್ಲ ತಿರುಗಾಡ್ಕೊಂಡಿದ್ರೆ ಬಿಡ್ತಾರ, ಹಾಗಾದ್ರೆ ಸರ್ಕಾರ ಕೊಟ್ಟ ಕಾರ್ ಇದು, ಈ ದೇವ್ರಿಗೆ, ದೇವರು ಜೀವನಿಗೆ ಕೊಟ್ಟ ರಥ, ಈ ರಥದಲ್ಲಿ ಇದೆಲ್ಲ ಕುದುರೆ ಯಾಕೆ ಕೊಟ್ಟಿದ್ದಾನಂದ್ರೆ ಇದ್ರಲ್ಲಿ ಕೂತು ನನ್ನ ಹತ್ರ ಬನ್ನಿ ಇಂತ ಆಫೀಸ್ ಕೆಲ್ಸಕ್ಕೆ ಬನ್ನಿ ಇಂತ, ಇದ್ರಲ್ಲಿ ಕೂತು ಅವನ್ ಬಿಟ್ಟು ಇನ್ನೆಲ್ಲ ಹೋಗ್ತಾ ಇದ್ವಿ. ಮಿಸ್ ಯೂಸ್ ಅಲ್ವಾ, ಕಣ್ಣಿಂದ ಕಿವಿಯಿಂದ ಒಂದಲ್ಲ ಎರಡಲ್ಲ ಏಕಕಾಲಕ್ಕೆ ನೋಡಬಾರದು ನೋಡ್ತಾ, ತಿನ್ನಬಾರದು ತಿಂತ, ಕೇಳಬಾರದು ಕೇಳ್ತಾ, ಹೋಗ್ಬಾರದ ಕಡೆ ಹೋಗಿ, ಮಾಡಬಾರದು ಮಾಡ್ತ, ಒಂದೇ ಕಾಲದಲ್ಲಿ ಎಲ್ಲ. ಏನು ಸ್ಪೆಷಲಿಸ್ಟ್ ಅಂತೀರಿ ನಾವು, ಒನ್ ಬೈ ಒನ್ ಮಾಡಲ್ಲ, ಅಟ್ ಎ ಟೈಮ್ ಎಲ್ಲ ಮಾಡ್ತೀವಿ. ನಮ್ಮ ಮಹಿಮಾ ಇದು, ಈ ಮಹಿಮೆ ಇದೆಲ್ಲ. ಅಮಿತ ಪಾಪಿ ನಮ್, ನನ್ನ ಪಾಪ ಅಷ್ಟಿಷ್ಟಲ್ಲ. ವಿಜಯೇಂದ್ರ ಸ್ವಾಮಿಗಳು 20-27 ಹೆಚ್ಚು ಶ್ಲೋಕಗಳಿಂದ ಅವರು ಪಾಪ ವಿಮೋಚನ ಸ್ತೋತ್ರ ಅಂತ ಮಾಡಿದ್ದಾರೆ. ತುಂಬ 2 ಮಾತು ಮಾತ್ರ ನಿಮಗೆ ಹೇಳ್ತೇನೆ. ಅದರಲ್ಲಿ ಅವರು ದೇವರ ಮುಂದೆ ಹೇಳ್ತಾರೆ, ಸ್ವಾಮಿ ನಾನು ತುಂಬ ಪಾಪ ಮಾಡಿದ್ದೇನೆ, ಈ ಪಾಪ ಯಾಕೆ ಮಾಡಿದೆ ಅಂದರೆ ಸುಖವನ್ನು ಪಡಿಬೇಕು ಅನ್ನುವ ಭರದಲ್ಲಿ ಪಾಪ ಮಾಡಿದ್ದಲ್ಲ ಅಂತ ಅವ್ರು ಅನ್ಬೋದು. ನಾವು ಅನ್ನೋಂಗಿಲ್ಲ, ನಾವು ಸುಖಕ್ಕಾಗಿಯೇ ಮಾಡಬಾರ್ದು ಮಾಡಿದ್ವಿ, ಚೆನ್ನಾಗಿರಬೇಕು ಅಂದ್ಕೊಂಡೆ ಇನ್ನೊಬ್ರ ತಲೆ ಮೇಲೆ ಕೈ ಇಟ್ಟಿದ್ದೀವಿ, ನಾವು ಅವ್ನು ಹಾಳಾಗೋದ್ರು ಪರವಾಗಿಲ್ಲ ನಾವು ಚೆನ್ನಾಗಿವು, ಆಮೇಲೆ ಅವ್ರಿಗೆ ಬಡಿಸಿ, ಇಲ್ಲಿ ಮೊದಲು ಬಡಿಸಿ, ಅವ್ನು ತಿಂದ್ರೆ ಅವ್ನು ಪಾಪ ಉಪವಾಸ ಮಾಡ್ಕೊಂಡು ಸಾಯ್ತಾ ಇರ್ತಾನೆ, ಇವ್ರಿಗೆ ಮೊದಲು ಬಡಿಸಿ, ನಂದಾಗಬೇಕು, ನಾನು ತಾನುಂಟ ಮೂಡ್ಲಕ್ಕು, ಸುಖಕ್ಕಾಗಿ ಪಾಪ ಮಾಡಿದ್ದು ನಾವು. ಆದರೆ ವಿಜೇಂದ್ರ ಸ್ವಾಮಿಗಳು ದೇವರಲ್ಲಿ ನಮ್ಮ ಪ್ರಾರ್ಥನೆ ಹೇಗಿರಬೇಕು, ದೇವರನ್ನು ಹೇಗೆ ಅಪ್ರೋಚ್ ಮಾಡಬೇಕು ಅವ್ರು ಹೇಳ್ಕೊಡ್ತಾರೆ. ಅವ್ರಂತಾರೆ, ಸ್ವಾಮಿ
ಸುಖದ ಅನುಭವಕ್ಕಾಗಿ ನಾನು ಪಾಪವನ್ನ ಮಾಡಿದ್ದಲ್ಲ. ನಾನು ಪುರಾಣಗಳಲ್ಲಿ ಏನ್ ಕೇಳಿದೆ ಅಂದ್ರೆ, ಎಲ್ಲಾ ಬೇಕಾದ ಪಾಪ ಮಾಡಲಿ, ಒಮ್ಮೆ ನಿನ್ನ ನಾಮಸ್ಮರಣೆ ಮಾಡಿದರೆ ಎಲ್ಲ ಪಾಪವನ್ನು ಕಳೆಯುವ ಸಾಮರ್ಥ್ಯ ನಿನ್ನ ನಾಮಕ್ಕಿದೆ ಅಂತ ಕೇಳಿದ್ದೆ. ಈಗ ಟೆಸ್ಟ್ ಏನಕ್ಕೆ, ನಿನ್ನ ನಾಮಕ್ಕೂ ನನ್ನ ಪಾಪ, ನಾನು ಮಾಡಿದ ಪಾಪವನ್ನ ಕಳೆಯುವ ತಾಕತ್ತು ನಿನ್ನ ನಾಮಕ್ಕಿದ್ರೆ ನಿನ್ನ ನಾಮ ದೊಡ್ಡದು, ಇಲ್ಲ ಅಂದ್ರೆ ನನ್ನ ಪಾಪ ದೊಡ್ಡದು. ಏನ್ ಮಾಡ್ತೀವ ಮಾಡು, ಅವ್ರು ಅನ್ಬೋದ್ರಿ, ನಾವಂದ್ರೆ ಇನ್ನೂ ಓದಿತ. ಯಾಕೆಂದ್ರೆ ದೇವರಿಗೆ ಬಹಳ ಬೇಕಾದವರು. ಆದ್ರೂ ನಾವು ದೇವರಲ್ಲಿ ದೈನ್ಯತೆಯಿಂದ ಬೆಳಬೇಕಂತೆ. ಎಲ್ಲ ಗೊತ್ತಿತ್ತು ಸ್ವಾಮಿ, ಏನೋ ಮಾಡಿಬಿಟ್ಟೆ. ಅದರಿಂದ ಪಾಪ ಸುಖಕ್ಕಾಗಿ ಮಾಡಿದ್ದಲ್ಲ. ಏನೋ ಹೆಂಡತಿ ಮಕ್ಕಳು ಮಾಡಬಾರ್ದು ಮಾಡದೆ ಗೊತ್ತಾಗ್ಲಿಲ್ಲ. ತಪ್ಪನ್ನ ಒಪ್ಪಿಕೊಂಡ್ರೇನೆ ಶಿಕ್ಷೆ ಕಡಿಮೆ ಅಲ್ವಾ? ನ್ಯಾಯಾಧೀಶನ ಹತ್ರ ಹೋಗಿ, ಹೌದು ಸ್ವಾಮಿ ಮಾಡಿಬಿಟ್ಟಿದ್ದೀನಿ, ಏನೋ ತಪ್ಪ ಆಗೋಗಿದೆ, ದಯಮಾಡಿ ಕ್ಷಮಿಸಿ ಅಂದ್ರೆ, ನಿಜವಾಗಿಯೂ ಪಶ್ಚಾತ್ತಾಪ ಪಟ್ಟಿದ್ದ ಅಂತಾದ್ರೆ, ನ್ಯಾಯಾಧೀಶನ ಕರುಣೆ ಬಂದ್ರೆ ಎಂತ ತಪ್ಪನ್ನು ಕೂಡ ಮನ್ನಿಸ್ಲಿಕ್ಕೆ ಸಾಧ್ಯತೆ ಇದೆ. ಇಲ್ಲ ಹೇಗೋ ಹಾಗೆ ರಾಷ್ಟ್ರಪತಿ ಮರಣ ದಂಡನೆ ಇದ್ದವನನ್ನು ಕೂಡ ಕ್ಯಾನ್ಸಲ್ ಮಾಡುವ ಪವರ್ ರಾಷ್ಟ್ರಪತಿಗಿದೆ. ರಾಷ್ಟ್ರಪತಿ ಚೇಂಜ್ ಆಗೋ, ಇವನಿಗೆ ಎಷ್ಟು ಪವರ್ ಅಂದ್ರೆ, ರಾಷ್ಟ್ರಪಿತ ಭಗವಂತ ಅವನಿಗೆ ಚೇಂಜೇ ಆಗೋಲ್ಲ. ಯಾರ ಪಾಪವನ್ನು ಕೂಡ ಎಷ್ಟೇ ಮಾಡಿರಲಿ, ಅಜಾಮಿಳನಂತ ಮಹಾ ಇಷ್ಟು ಜನ ಏನೆಲ್ಲ ಪಾಪ ಮಾಡಿದ್ರು ಅಲ್ವಾ, ಮಾಧವ ಬ್ರಾಹ್ಮಣ ಎಷ್ಟೆಲ್ಲ ಪಾಪ ಮಾಡಿದ್ದ, ಏನೆಲ್ಲ ಪಾಪ ಮಾಡಿದ್ರು ಕೂಡ ಅದನ್ನ ನಾಶ ಮಾಡುವ ಅರ್ಹತೆ ಭಗವಂತನಿಗಲ್ಲ, ಅವನ ಹೆಸರಿಗೆ ನಾಮಕ್ಕೆ. ನೀನ್ ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಅದೊಂದಿದ್ದರೆ ಸಾಕು ಅಂತ. ಅಂದ್ರೆ ವಿಜೇಂದ್ರ ಸ್ವಾಮಿ ಹೇಳ್ತಾರೆ, ಭಗವಂತನ ನಾಮ ಇಷ್ಟು ದೊಡ್ಡದು ಅಂತ ಹೇಳ್ತಾರೆ. ಈಗಿನ ನೀವು ಪಾಪ ಮಾಡಿ ದೇವ್ರ ಮುಂದೆ ಹೀಗೆ ಹೇಳಿ ತಾತ್ಪರ್ಯ ಅಲ್ಲ. ನೀವು ಪಾಪ ಮಾಡಿದ್ದೀನಿ ಎನ್ನುವ ಕೇವಲ ಪಾಪ ಪ್ರಜ್ಞೆ ಮಾತ್ರ ಇಟ್ಕೋಬೇಡಿ. ಪಾಪ ಪ್ರಜ್ಞೆಗಿಂತಲೂ ದೊಡ್ಡದಾಗಿ ಭಗವಂತನ ನಾಮದ ಮಹಿಮೆಯ ಪ್ರಜ್ಞೆ. ಸಕರ್ಮನ ಕೃಷ್ಣ ಪದಾರವಿಂದಯು ನಿವೇಶಿತಂ ತದ್ಗುಣರಾಗಿಯೇಯು ನತೇಯಮಂ ಪಾಶ ವೃತಶ್ಚ ತದ್ಭಟಾನ್ ಸ್ವಪ್ನೇಪಿ ಪಶ್ಯಂತಿ ಜೀರ್ಣ ನಿಷ್ಕೃತಾಹ. ನೀವು ಭಗವಂತನ ನಾಮೋಚ್ಚಾರಣೆಯನ್ನು ಭಕ್ತಿಯಿಂದ ಮಾಡಬೇಕು. ನೀವು ಎಷ್ಟು ಜೋರಾಗಿ ಕೂಗ್ತೀರ ಅವೆಲ್ಲ ಬೇಕಿಲ್ಲ ಅಂತ ಅಂದೇವು. ನಿಮ್ ಬಾಯಿಂದ ಬರುವ ಒಂದೊಂದು ಅಕ್ಷರದ ಹಿಂದೆ ಭಕ್ತಿ ಇರಬೇಕು. ಜಗಾದ ಚತುರಕ್ಷರಂ ಅಜಾಮಿಳ ಕೂಗಿದ್ದು ನಾಲ್ಕೇ ಲೆಟರ್ ಅವನ ಕೈಗೆ ಎಲ್ಲ ಮಾಡಿಕೊಂಡು ಭೂಹೋ ಅಜ್ಞಾತನ ಇವೆಲ್ಲ ಯಾವುದೋ ಅಂಗನ್ಯಾಸ ಕರನ್ಯಾಸ ಏನಿಲ್ಲ. ಜಗಾದ ಚತುರಕ್ಷರಂ ನಾರಾಯಣ ನಾಲ್ಕು ಅಕ್ಷರ ಕರೆದ. ಒಂದೊಂದು ಅಕ್ಷರವನ್ನ ಹೇಳುವಾಗಲೂ ಅವನಿಗೆ ಭಗವಂತನಲ್ಲಿ ಭಕ್ತಿ ಬಂತು. ನಾಮ ಸ್ವಾಮಿತಯ, ಈ ನೇಮ್ಗೆ ಓನರು ನಾರಾಯಣ ಅನ್ನುವ ಎಚ್ಚರಿಕೆಯಿಂದ ನಾ ಭಗವಂತನನ್ನ ಭಕ್ತಿಯಿಂದ ಕರೆದದ್ದಕ್ಕೆ ಅವನು ಮಾಡಿದ ಎಲ್ಲ ಪಾಪವನ್ನು ಕೂಡ ಆ ಭಗವಂತನ ನಾಮ ಅಳಿಸಿ ಹಾಕ್ತು ಅಂದ ಮೇಲೆ ಆ ಭಗವಂತನ ನಾಮದ ಮಹಿಮೆ ಎಷ್ಟು ದೊಡ್ಡದು ಅಂತ ತಿಳ್ಕೊಳ್ಬೇಕು. ಹಾಗಾಗಿ ಅಮಿತ ಪಾಪವನ್ನ ಮಾಡಿರುವ ನಾವು ಭಗವಂತ ನಿನ್ನ ಶರಣ ಬಂದಿದ್ದೇವೆ, ನೀನು ಪಾಂಡವರನ್ನು ರಕ್ಷಣೆ ಮಾಡಿದೆಯ. ನಾವು ಪಾಂಡವರೇ, ಪಾಂಡವರು ಅಂದ್ರೆ 5 ಜನ ಅಲ್ವಾ, ನಮ್ಮಲ್ಲೂ 5 ಜನ ಇದ್ದೀವಿ. ಯಾರಂದ್ರೆ ಕಣ್ಣು ಕೈಕಾಲು ಕಿವಿ ನಾಲಿಗೆ, ಪಂಚೇಂದ್ರಿಯಗಳು ಪ್ರಧಾನವಾಗಿರ್ತಕ್ಕಂಥದ್ದು, ಪಂಚ ವಿಷಯಗಳು, ಇವುಗಳಿಂದಾಗಿಯೇ ನಾನು ಮಾಡಿ ಪಾಪ. ಈ ಎಲ್ಲ ಪಾಪಗಳನ್ನು ಕೂಡ ಪರಿಹಾರ ಮಾಡಿ ನೀನು ರಕ್ಷಣೆ ಮಾಡುವಂಥ ಭಗವಂತನಲ್ಲಿ ಪ್ರಾರ್ಥನೆ ಮಾಡುವ ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಪಾಹಿ ಪಾಂಡವ ಪಾಲಕ ಅಮಿತ ಪಾಪನಂ ಭವ ತಾಪತೋ, ಸಂಸಾರದಿಂದ ನನ್ನನ್ನು ಭವದ ತಾಪದಿಂದ ನನ್ನನ್ನು ರಕ್ಷಣೆ ಮಾಡು, ಈ ಪಾಪಿಯನ್ನು ರಕ್ಷಣೆ ಮಾಡು. ಸಣ್ಣ ಪುಟ್ಟ ಪಾಪಿ ಅಲ್ಲ ನಾನು, ಅಮಿತ ಪಾಪಿ. ಜಾವಕ್ಕೆ ಮಾಡುವೆ 1000 ತಪ್ಪರು, ಅಪರಾಧ 1000 ಕ್ರಿಯಂತೆ ಅಹರ್ನಿಶಮಯ. ನಾವು ಪಾಪ ಮಾಡಲಿಕ್ಕೆ ಹಗಲು ರಾತ್ರಿ ಅಂತಿಲ್ಲ, ಮಾಡ್ತಾನೆ ಇರ್ತೀವಿ, ಯಾವಾಗ ಮಾಡ್ತಿರ್ತೀವಿ. ಈ ಪಾಪ ಎಲ್ಲ ಹೋಗ್ಬೇಕಂದ್ರೆ ಏನ್ ಮಾಡಬೇಕು? ದೇವರು ನಮ್ಮ ಪಾಪವನ್ನ ಹೇಗೆ ಪರಿಹಾರ ಮಾಡಬೇಕು? ವಿಜೇಂದ್ರ ಸ್ವಾಮಿಗಳು ಕಡೇ ಶ್ಲೋಕದಲ್ಲಿ ಅದನ್ನು ಹೇಳ್ತಾರೆ. ನಾ ಅದೇ ಹೇಳಲಿಕ್ಕೆ ಬಂದೆ. ವಿಜೇಂದ್ರ ಸ್ವಾಮಿಗಳು ಹೇಳ್ತಾರೆ, ಸ್ವಾಮಿ ನಾನು ಮಾಡಿದ ಪಾಪವನ್ನ ಕಳ್ಕೊಳ್ಳಿಕ್ಕೆ ನಾನಾ ದಾರಿಗಳಿಲ್ಲ. ಯಾಕೆಂದ್ರೆ ಹೋಮ ಹವನ ಇಂಥ ಪಾಪ ಮಾಡಿದ್ರೆ ಇಂಥ ಪ್ರಾಯಶ್ಚಿತ್ತ ಹೇಳ್ತಾರೆ, ಬ್ರಹ್ಮಹತ್ಯಾ ಸುರಾಪಾನ ಸ್ವರ್ಣಸ್ಥೇಯ ವೃಷಲಿಗಮನ ಮೈಥುನ ಸಂಗಮಾತ್ ಗುರೋರ್ಧಾರಾಧಿಗಮನಾಶ್ಚ ತತ್ಪಾಪಮಾನಿ ಭೀರ ಹಂಪೂನಾಮಿ. ಎಲ್ಲ ಪಾಪಗಳನ್ನು ಕೂಡ ಸಂವತ್ಸರ ಕೃತಂ ಪಾಪಂ ಪಾಪಮಾನಿ ಶತಾನಿ ಷಟು, ಪವಮಾನದ ಮಂತ್ರಗಳಿಂದ ಹೋಮವನ್ನು ಮಾಡಿದರೆ ವರ್ಷದಲ್ಲಿ ಮಾಡಿದ ಎಲ್ಲ ಪಾಪಗಳನ್ನು ಕಳ್ಕೊಳ್ಬಹುದು ಅಂತಿದೆ. ಆದರೆ ನನಗೆ ತಿಳಿದಾಗೆ ಒಂದು ಕರ್ಮ ಇನ್ನೊಂದು ಕರ್ಮವನ್ನು ಕಳೀಲಿಕ್ಕೆ ಸಾಧ್ಯವೇ? ಹಾಗಾದರೆ ಮಾಡಿದ ಪಾಪ ಕರ್ಮವನ್ನು ಆತ್ಯಂತಿಕವಾಗಿ ಚೂರು ಉಳಿಯದ ಹಾಗೆ ಕಳ್ಕೊಳ್ಬೇಕಂದ್ರೆ ಒಂದೇ ಒಂದಾರಿ, ನೀನು ಕಾರುಣ್ಯದಿಂದ ನನ್ನನ್ನು ಒಮ್ಮೆ ನೋಡಬೇಕು, ನೀನು ಅನುಗ್ರಹ ಮಾಡಬೇಕು. ನಿನ್ನ ಕಾರುಣೆ ಇಲ್ಲದೆ, ನಿನ್ನ ಅನುಗ್ರಹ ಇಲ್ಲದೆ ಈ ಎಲ್ಲ ಪಾಪವನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದರ ತಾತ್ಪರ್ಯ ಇಷ್ಟೇ, ಶಾಸ್ತ್ರದಲ್ಲಿ ಇಂಥ ಕರ್ಮಕ್ಕೆ ಇಂಥ ಪ್ರಾಯಶ್ಚಿತ್ತ ಹೇಳಿದೆ.
ನೀವು ಈ ಕರ್ಮ ಮಾಡಿದಿರಿ, ಆಚಾರ ಕೇಳಿ ಪ್ರಾಯಶ್ಚಿತ್ತ ಮಾಡಿದಿರಿ, ಮಾಡಿದ ಮಾತ್ರಕ್ಕೆ ಪಾಪವನ್ನ ಕಳಿಬೇಕು ಅಂತ ಏನ್ ರೂಲ್ಸ್ ಇಲ್ಲ ಅಂತ ಅಂದೇವು. ಮಾಡೋದು ನಿಮ್ ಡ್ಯೂಟಿ, ಕಳಿಯೋದು ಬಿಡೋದು ನನ್ನ ಇಷ್ಟ. ನೀವು ಜೋರು ಮಾಡೋ ಹಂಗಿಲ್ಲ, ಫೈನ್ ಕಟ್ಟಿದ್ದೀನಲ್ಲ ಬಿಡು ಅಂದ್ರೆ ಪೊಲೀಸ್ ನಂಬಿ ಬಿಡ್ತಾನ? ಅಲ್ರಿ, ಫೈನ್ ಕಟ್ಟಿದ್ದು ತಪ್ಪಗಾಗಿ, ಮುಂದೆ ಈ ತಪ್ಪು ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಅಲ್ವಾ? ಅದರಿಂದ ಫೈನ್ ಪ್ರಾಯಶ್ಚಿತ್ತ ಆಗೋಲ್ಲ, ದಂಡ ಪ್ರಾಯಶ್ಚಿತ್ತ ಆಗೋಲ್ಲ. ಪಾಪ ಇನ್ನೊಮ್ಮೆ ಆ ರಾಂಗ್ ರೂಟಲ್ಲಿ ಹೋಗ್ಬಾರದ, ನಿಜವಾದ ಪ್ರಾಯಶ್ಚಿತ್ತ ಭಗವಂತನ ಅನುಗ್ರಹ ಆಗ್ಬೇಕು. ಹಾಗಾಗಿ ನಾವು ಮಾಡಿದ ಎಲ್ಲ ಪಾಪಗಳು ಪರಿಹಾರ ಆಗ್ಬೇಕಂದ್ರೆ ಒಂದೇ ಒಂದು ಇನ್ನ ಕಾರುಣ್ಯ ಬೇಕು. ಆ ಕಾರುಣ್ಯ ನೀ ಎಲ್ಲೋ ನಿಂತ್ಕೊಂಡು ಮಾಡಿದ್ರ, ನೀ ಎಲ್ಲೋ ಇದ್ದು ನಿಮ್ಮ ಅಣ್ಣ ಇದ್ದೀನಿ ಹಿಂದೆ ಅದೆಲ್ಲ ಆಗಲ್ಲ. ನೀನು ನಮ್ಮೊಳಗೆ ಬಂದ್ಬಿಡ್ಬೇಕು, ನನ್ನೊಳಗೆ ಕೂತು ಈಗ ಇದೆಯಾ ಇದೆಯಾ, ಆದರೆ ನಿನ್ನ ಇರುವಿಕೆಯ ಅರಿವು ನನಗಿಲ್ಲ. ಅಂತರ್ಧ್ರುವಾಯ ಅನುಪಲಭ್ಯ ವರ್ತಮಾನೆ, ಎಲ್ಲರ ಒಳಗೆ ದೇವರಿದ್ದಾನೆ, ಅವನು ಇದ್ದಾನೆ ಅನ್ನೋದು ಮುಖ್ಯ ಅಲ್ಲ, ಇರುವ ಅನುಭವ ನಮ್ಗೆ ಬೇಕು. ಸುಮ್ಮನೆ ಒಂದು ಉದಾಹರಣೆ ಹೇಳ್ತೇನೆ. ಒಬ್ಬ ತಂದೆ ತುಂಬ ಸಂಪತ್ತು ಸಂಪಾದನೆ ಮಾಡಿದ, ಆದರೆ ಮಗ ಮಾತ್ರ ಮುಟ್ಟಾಳ ಮೂರ್ಖ. ಅಪ್ಪನಿಗೆ ಮಗನ ಮೇಲೆ ಡೌಟ್, ಇಷ್ಟು ಕಷ್ಟಪಟ್ಟಿದ್ದು ಸಂಪಾದನೆ ಮಾಡಿದ್ದನ್ನ ಇವನು ಬಹಳ ಬೇಗ ಹಾಳು ಮಾಡ್ತಾನೆ. ಇವನಿಗೆ ಈ ಸಂಪತ್ತಿನ ಗೊತ್ತಿಲ್ಲ, ನಿಮ್ಗೆ ಕಷ್ಟ ಎಷ್ಟು, ಒಂದೊಂದು ಪೈಸೆದ ಹಿಂದೆ ಇದ ಹಿನ್ನೆಲೆಯಲ್ಲಿ ಎಷ್ಟು ಕಷ್ಟಪಟ್ಟಿದ್ದೀನಿ ನಾನು ಗೊತ್ತಿಲ್ಲ. ಹೌದು, ಯಾವಾಗಲೂ ಅನಾಯಾಸವಾಗಿ ದುಡ್ಡು ಬಂದ್ಬಿಟ್ರೆ ಅವ್ನು ಚೆನ್ನಾಗಿ ಖರ್ಚು ಮಾಡಕ್ಕೆ, ಅದೇ ಈ ಕಷ್ಟಪಟ್ಟಿರ್ತಾನಲ್ಲ ಅವನು ಪೈಸೆ ಖರ್ಚು ಮಾಡಕ್ಕೆ ಅಯ್ಯೋ ಅಂತಿರ್ತಾನಲ್ಲ, ನಿಮ್ಗೇನು ಗೊತ್ತು ನಮ್ಗೆ ಕಷ್ಟ ಅಂತಿರ್ತಾನೆ. ಹಾಗೆ ಅಪ್ಪ ಯೋಚನೆ ಮಾಡ್ದ, ಅನಾಯಾಸವಾಗಿ ಮಕ್ಕಳ ಕೈಯಲ್ಲಿ ಸಂಪತ್ತು ಸಿಕ್ಕರೆ ಕೆಟ್ಟ ಅರಿಬರ್ತವೆ, ಇದರ ಹಿನ್ನೆಲೆಯಲ್ಲಿರುವ ಕಷ್ಟದ ಅರಿವು ಅವ್ರಿಗೆ ಆಗೋಲ್ಲ. ಹಾಗಾದ್ರೆ ಇವನಿಗೆ ಕಷ್ಟ ಅನುಭವ ಬಂದಾಗ ಮಾತ್ರ ಸಂಪತ್ತು ಸಿಗ್ಬೇಕು, ಅಲ್ಲಿವರೆಗೂ ಸಿಗಬಾರ್ದು ಅಂತ ಹೇಳಿ ಅಪ್ಪ ಏನ್ ಮಾಡ್ದೆ, ಎಲ್ಲೋ ಒಂದ್ ಕಡೆ ಹೂತಾಕ್ಬಿಟ್ಟ, ಎಲ್ಲೋ ಕಡೆ ಗೌಪ್ಯವಾಗಿಟ್ಟ. ಮಗನಿಗೆ ತನಗೇನು ಸಂಪತ್ತಿದೆ ಅಂತ ಹೇಳಲೇ ಇಲ್ಲ. ಸ್ವಲ್ಪ ದಿವಸ ಆದ್ಮೇಲೆ ಅಪ್ಪ ಸತ್ತ, ಸತ್ತ ಮೇಲೆ ಮಗನಿಗೆ ಬಡತನ, ಊರ್ನವ್ರು ಯಾರು ಹೆಲ್ಪ್ ಮಾಡಲಿಲ್ಲ, ಊರ್ನವ್ರಿಗೆಲ್ಲ ಗೊತ್ತಿತ್ತು ಇವರ ಅಪ್ಪನ ಹತ್ರ ಬೇಕಾದ ಸಂಪತ್ತಿತ್ತು ಹೇಳಿ. ಮಗ ಯಾರ ಹತ್ರ ಏನ್ ಕೇಳಿದ್ರು ಅವ್ರು ಹೇಳ್ತಾ ಇದ್ರು, ನಿಂಗೇನೆ ಕಡಿಮೆ, ನಿಮ್ಮಪ್ಪ ಬೇಕಾಡ್ ಸಂಪಾದನೆ ಮಾಡಿದಾನೆ ಅಂತ. ಎಲ್ಲಾರ ಬಾಯಲ್ಲೂ ಒಂದೇ ಮಾತು, ಅಪ್ಪನ ಹತ್ರ ಬೇಕಾದಷ್ಟು ಆಸ್ತಿ ಇತ್ತು, ಇರೋದು ಮುಖ್ಯ ಅಲ್ಲ, ಇವನಿಗೆ ಗೊತ್ತಿಲ್ಲ, ಏ ಮಾಡ್ಬಿಟ್ಟು ತುಂಬಾ ಕಷ್ಟ, ತುಂಬಾ ಕಷ್ಟ. ಕಡೆಗೆ ಜೀವನವೇ ಬೇಸರ ಬಂದ್ಬಿಡ್ತು, ಆ ಕಷ್ಟದಲ್ಲಿ ಅವ್ನಿಗೆ ಇರ್ಲಿಕ್ಕೆ ಆಗ್ತಾ ಇತ್ತು. ಒಂದೊಂದು ನಾಣ್ಯ ಒಂದೊಂದು ರೂಪಾಯಿ ಇಷ್ಟು ಕಷ್ಟಪಡಬೇಕಾಗಿ ಬಂತು, ನಮ್ಮಪ್ಪ ಎಲ್ಲಿಟ್ನೋ ಏನ್ ಕತಿಯೋ. ಬಹಳ ದುಃಖದಿಂದ ಒಂದ್ಸತಿ ಏನ್ ಮಾಡ್ದ, ನೇಣ ಹಾಕೋಬೇಕು ಅನ್ಸ್ಬಿಡ್ತಾವ. ಜೀವನವೇ ಜಿಗುಪ್ಸೆಯಾಗಿ ಹಳೆಯ ಕಾಲದ ಮನೆ ತೊಲೆ ಹಗ್ಗ ಹಾಕಿದ, ಕುತ್ತಿಗೆ ಹಾಕೊಂಡ, ಚೇರ್ ಮೇಲೆ ನಿಂತ, ಚೇರ್ ಒದ್ದ, ಕೆಳಗೆ ಬಿದ್ದರೆ ಹಗ್ಗನು ಮುರಿದು ಕೆಳಗೆ ಬಿದ್ದ, ಮೇಲಿಂಗ್ ನೋಡ್ತಾರೆ ಆ ತೊಲೆ ಒಳಗಿಂದ ದೊಡ್ಡ ದೊಡ್ಡ ಬಂಗಾರದ ನಾಣ್ಯಗಳೆಲ್ಲ ಬಿತ್ತನು. ಒಂದೊಂದೇ ತೆಗೆದಿಟ್ಕೊಂಡು, ಅಂದ್ರೆ ಸಂಪತ್ತು ಇದ್ದದ್ದು ಮುಖ್ಯ ಅಲ್ಲ, ಎಲ್ಲಿತ್ತು ಅಂತ ಗೊತ್ತೇನು, ಇರೋದು ಮುಖ್ಯ ಅಲ್ಲ ದೇವರು, ಇರುವುದರ ಅರಿವು ಬೇಕು ನಿಮಗೆ. ನಾನು ಬೇಕು ಜಗನ್ನಾಥ ದಾಸರಂತಾರೆ, ಅನುಭವಕ್ಕೆ ತಂದುಕು. ಭಗವಂತ ಇರುವ ಅನುಭವ ನಿಂಗೆ ಬಂದಿದೆಯಾ? ಅದು ಬರಬೇಕು, ಅದು ಅವನು ಕೊಟ್ಟರೆ ಉಂಟು, ಅವನ ಲಿಂಕ್ ಕೊಡಬೇಕು, ಅವನು ಹಚ್ಚಬೇಕು ಅಂದರೆ ಮಾತ್ರ ನಮ್ಗೆ ಗೊತ್ತಾಗತ್ತೆ, ಅಂದರೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವ್ರು ಪ್ರಾರ್ಥನೆ ಮಾಡ್ತಾ ಹೇಳ್ತಾರೆ, ಏಹಿ ಮಾನಸ ಮಂದಿರಾಂಗಣ ದೇಶ ಮೀಶ ನಮಸ್ತುತೆ. ಸ್ವಾಮಿ ನೀನು ಎಲ್ಲ ಕಡೆ ಇದೆಯಾ, ನೀನು ಎಲ್ಲಿ ಇಲ್ಲ ಅಂತ ಇಲ್ಲ, ಎಲ್ಲ ಕಡೆ ನೀ ಇದೆಯಾ. ನೀ ಎಲ್ಲ ಕಡೆ ಇದ್ದ ನಂಗೇನು, ದೇವರು ಎಲ್ಲ ಕಡೆ ವ್ಯಾಪ್ತ. ಉದಾಹರಣೆ ಹೇಳ್ತೀನಿ, ದೇವ್ರು ಎಲ್ಲಿದ್ದಾನೆ, ಎಲ್ಲ ಕಡೆ ಇದ್ದ, ಮತ್ತೆ ಅದಕ್ಕೆ ಯಾಕೆ ಅಭಿಷೇಕ ಮಾಡ್ತೀರಿ ವೃಂದಾವನಕ್ಕೆ, ಎಲ್ಲ ಪ್ರಸನ್ನ ಮಾಡಿ. ದೇವ್ರು ಎಲ್ಲ ಕಡೆ ಇದ್ರೆ ಆಗಲ್ಲ, ನಿಮಗೆ ಆ ಒಂದು ಮೂರ್ತಿಯ ಚಿಂತನೆ ಬೇಕು, ಒಂದು ಆಕಾರ ಬೇಕು, ಒಂದು ಪ್ರತಿಮೆ ಇಟ್ಕೊಂಡು ಅಲ್ಲೇ ಅವ ನಿರ್ಮಾಣ ಮಾಡ್ತಿರಲ್ಲ, ನಿಮ್ಮ ಅನುಭವ ಎಲ್ಲ ಕಡೆ ಇರೋದಾಗಲ್ಲ. ಅಲ್ಲಿ ಕೈ ಮುಗಿತಿ, ಅವರ ದೇವ್ರ ಹತ್ರ ಬಂದಾಗ ಕೈ ಮುಗಿತೀವಿ. ವಿನ ತಿಮ್ಮಪ್ಪ ಎಲ್ಲಿಲ್ಲ, ತಿರುಪ್ತಿಗೆ ಹೋಗಿ ಯಾಕೆ ಕೈ ಮುಗಿತೀರಿ, ಇಲ್ಲ ಇದನ್ನು ತಿರುಪ್ತಿ ಇಲ್ಲ ಮಾಡಿಸ್ಕೊಳಕ್ಕಾಗತ್ತೆ, ಅಲ್ಲಿ ಹೋಗ್ತೀವಲ್ಲ. ಹಾಗಾದ್ರೆ ನೀನು ಎಲ್ಲ ಕಡೆ ಇರೋದು ನನಗೆ ಮುಖ್ಯ ಅಲ್ಲ, ನೀನು ನನ್ನ ಈ ಅಂಗಣ ಹೃದಯ ಅಂಗಣದ ಒಳಗೆ ಬಾ. ಏಹಿ ಮಾನಸ ಮಂದಿರಾಂಗಣ ಈಶ, ಹೇ ಈಶ ಅಂದ್ರೆ ಎಲ್ಲರಿಗೂ ಒಡೆಯನಾದವ, ನೀನು ಎಲ್ಲೆಡೆಯಲ್ಲಿ ವ್ಯಾಪ್ತನಾದವ, ನಂಗೆ ಗೊತ್ತಿದೆ ನೀನು ಸರ್ವೋತ್ತಮ ಸರ್ವೇಶ್ವರ ಸ್ವಾಮಿ, ನಂಗೆಲ್ಲ ಗೊತ್ತು ನೀ ಎಲ್ಲ ಕಡೆ ವ್ಯಾಪ್ತನಾಗಿದ್ದೀಯ, ಅದೂ ಗೊತ್ತು. ಆದರೆ ನಿನ್ನ ನನ್ನ ಹೃದಯದಲ್ಲಿರೋದು ಗೊತ್ತು, ಅನುಭವಕ್ಕೆ ಮಾತ್ರ ಬರ್ತಾ ಇಲ್ಲ. ಹೇ ಭಗವಂತ, ನಿಂಗೆ ನಮಸ್ಕಾರ ಮಾಡ್ತೀನಿ, ನನ್ನ ಕಾಲಕ್ಕೆ ಬಿದ್ದಿದ್ದೀನಿ, ಶರಣಾಗತನಾಗಿದ್ದೀನಿ ಅಲ್ವಾ. ಯಾವಾಗಲೂ ನೋಡಿ, ಅರ್ಜುನ ಅಳತಾ ಕೂತಾಗ ದೇವರು ಉಪದೇಶ ಮಾಡಲಿಲ್ಲ, ಅರ್ಜುನ ಕಡೆಗೇನಂದ, ಶಿಷ್ಯಸ್ತೇಹಂ, ಭಗವಂತ ನಿಂಗೆ ಶಿಷ್ಯನಾಗಿದ್ದೇನೆ, ಶರಣು ಬಂದಿದ್ದೇನೆ, ನನಗೆ ಉದ್ಧಾರ ಮಾಡು ಅಂತ ಕೇಳಿದೆ. ಹಾಗಾದ್ರೆ ದೇವರಿಗೆ ಸುಮ್ಮನೆ ಹಾಗೆ ಹೇಳಿದ್ರೆ ನಮ್ಗೆ ಅನುಭವ ಕೊಡಲ್ಲ ಅವನು,
ಅವನಿಗೆ ಶರಣು ಬರಬೇಕು ನಾವು. ಅನ್ಯತಾ ಶರಣಂ ನಾಸ್ತಿ, ನಿನ್ನ ಹೊರೆತು ಹೊರೆವರ ನಾನು ಹರಿಯೇ ಹರಿಯೇ ಭಗವಂತ, ನಿನ್ನ ಬಿಟ್ಟರೆ ನನ್ನ ರಕ್ಷಕರು ಅವರಿದ್ದಾರೆ, ಇವ್ರು ನಮ್ಗೆ ಯಾರಿಲ್ಲ ಸ್ವಾಮಿ, ನೀನೆ ನೀನು ನಮಸ್ಕಾರ ಮಾಡ್ತಾ ಇದ್ದೀನಿ, ನೀನು ಹೃದಯಾಂಗಣಕ್ಕೆ ಬಾ, ಹೃದಯದಲ್ಲಿ ಕೂಡು, ನೀನಿರುವ ಅರಿವು ನನಗೆ ಕೊಡು, ನೀನು ಇಲ್ಲಿ ಬಂದಿ ಅಂತಾದರೆ ನನ್ನ ಎಲ್ಲ ಪಾಪಗಳ ಪರಿಹಾರ ಆಗುತ್ತೆ, ಯಾವ ತಾಪವೂ ಇಲ್ಲ, ಯಾವ ಪಾಪವೂ ಇಲ್ಲ, ಹಾಗೆ ನೀನು ಇರುವ ಅರಿವು ಬಂದಾಗ ಮಾತ್ರ ನೀನು ಪಾಂಡವ ಪಾಲಕ ಅನ್ನೋದು ನನಗೂ ಕೂಡ ಅರಿವು ಬರುತ್ತೆ, ದಯಮಾಡಿ ಅನುಗ್ರಹ ಮಾಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮುಂದೇನು ಮಾಡ್ತಾರೆ ಮತ್ತೆ ನಾನು ಅಂತ ಹೇಳ್ತಾರೆ. ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೀಡಿದ ಕೆಲವು ಚಿತ್ರ ಏನ ಯತ್ನ.